ಸಿಡಿಲ ತಡೆಯುವರಿಲ್ಲ, ಮಿಂಚು ಹಿಡಿಯುವರಿಲ್ಲ, ಸುರಿವ ಮಳೆ ಹನಿಯನ್ನು ತಡೆದು ನಿಲ್ಲಿಸುವರಿಲ್ಲ. ದುಷ್ಟಶಕ್ತಿಗಳು ಕೋಟಿ ಕೇಡೆಣಿಸಿದರೇನು, ದೈವಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ.
ಅದು ಪರೀಕ್ಷೆ ಮಾಡ್ತೀನಿ. Yeah.
ಪಾಠ ಕ್ವಶನ್. ಕ್ಲಾಸ್ ಅಲ್ಲಿ ನಮ್ಮನ್ನ ಹಾಗ್ ಮಾಡ್ಬಾರ್ದು ಹೀಗ್ ಮಾಡ್ಬಾರ್ದು ಅಂತ ಪಾಠ ಹೇಳ್ಕೊಡ್ತಿದ್ದೇವೆ, ಈಗ ನೀವ್ ಹೀಗ್ ಮಾಡ್ಬೋದಾ? ಯಾರಿಗೆ ಆಗ್ಲಿ ಧೈರ್ಯ ಇರ್ಬೇಕು, ಏನೇ ಬಂದ್ರು ಎದುರಿಸ್ಬೇಕು ಅಂತ ಪಾಠ ಹೇಳ್ಕೊಡ್ತಿದ್ ನೀವು. ಟ್ರೈ ಮಾಡ್ತಿದ್ದೀರಾ? ಬ್ಯಾಡ್, ವೆರಿ ಬ್ಯಾಡ್. ನಾನಿವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ನಿನ್ನ ಡ್ಯಾಡಿ, ನಿನ್ನ ಡ್ಯಾಡಿ, ನಿನ್ನ ಡ್ಯಾಡಿ. ಇಲ್ಲ, ಸಾಧ್ಯಲ್ಲ, ಸಾಧ್ಯಲ್ಲ. ಬದುಕು ಆಸನೆ ಬಿಟ್ಟು ಪ್ರಾಣ ಕಳ್ಕೊಳಕ್ ಹೋಗ್ತಾರು ನಿಮ್ ಮೇಡಮ್. ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನೀವು ನಂಬುತ್ತೀರಾ? ನನಗೆ ಪ್ರಪಂಚದಲ್ಲಿ ಇದು ಒಂದೇ ಆಸೆ ಅಂದ್ರೆ ನನ್ನ ಮುರುಳಿ ತನ್ನ ಪ್ರಾಣಕ್ಕಿಂತ ಕರ್ತವ್ಯ ದೊಡ್ಡದು ಅಂತ ಹೋರಾಡ್ತಿದ್ದವ್ರ ಮೇಲೆ ಕೊಲೆ ಅಪರಾಧ ಹೊರಿಸಿ ಕೈಗೆ ಬೇಳಿ ತೊಡಿಸಿ ಎಳ್ಕೊಂಡು ಹೋಗಿದ್ದು ನಿಮ್ಮ ತಂದೆ. ನಿರಪರಾಧಿ ನನ್ನ ಮುರುಳಿನ, ಇವನೇ ಅಪರಾಧಿ, ಇವನೇ ಕೊಲೆಗಾರ, ಇವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ವಾಸಿದ್ದು ನಿನ್ನ ತಂದೆ. ಸೋ ನಿನ್ ತಂದೆ ದೊಡ್ಡ ನ್ಯಾಯಾಧೀಶರು ತಪ್ಪು ನೆಪ್ಪನ್ನು ತಕ್ಕಡಿಲಿಟ್ಟು ನ್ಯಾಯ ಕೊಡೋ ಧರ್ಮಾಧಿಕಾರಿಗಳು ಅಂತವರು ಆ ದೇಶದ್ರೋಹಿಗಳ ಸುಳ್ಳು ಸಾಕ್ಷ್ಯ ನಂಬಿ ಕರ್ತವ್ಯನೇ ದೇವರು ತಿಳಿದಿದ್ದ ನನ್ನ ಮುರುಳಿಗೆ ಮಾರದಂಡ ನಿಮಿಸಿದ್ರು. ಅಂತ ಪುಣ್ಯಾತ್ಮರಪ್ಪ ನಿನ್ನ ತಂದೆ. ಸರಿ ಮೇಡಮ್, ಇದನ್ನ ನಾವು ನಂಬಕ್ಕಾಗಲ್ಲ. ತಪ್ಪು ಮಾಡದೇ ಇರೋರ್ನ ನಮ್ ಡ್ಯಾಡಿ ಯಾವತ್ತೂ ಅರೆಸ್ಟ್ ಮಾಡ್ತಿಲ್ಲ ಮೇಡಮ್. ಒನ್ ಚೋಡಾ ಕ್ವಶನ್ ಮೇಡಮ್, ನಮ್ ಡ್ಯಾಡಿ ಮಾಡಿದ ತಪ್ಪು ನೀವ್ ಹೇಳ್ತಾ ಇರೋದ್ ಕರೆಕ್ಟ್ ಅನ್ನೋದಿಕ್ಕೆ ನಿಮ್ಮ ಹತ್ರ ಏನಾದ್ರು ತೋಟ ಸಾಕ್ಷಿ? ಸಾಕ್ಷಿ ಮಾತಾಡೋ ಬಾಯಿಲ್ದೇ ಇದ್ರು ಗುರ್ತೋಕ್ ಶಕ್ತಿ ಇರೋ ಈ ಮೂಕ ಪ್ರಾಣಿ ನಾನು ನನ್ನ ಮುರಳಿ ಎಷ್ಟೊಂದು ಕನ್ಸ್ ಕಾಣ್ತಾ ಇದ್ರಿ. ಅವ್ರು ಹೇಳ್ತಿದ್ರು, ಮಾಲಿ ದೇಶಕ್ಕೆ ಅನ್ಯಾಯ ಮಾಡೋ ದ್ರೋಹಿಗಳನ್ನ ಹಿಡಿದು ಅವ್ರನ್ನ ಜೈಲಿಗೆ ಹಾಕಿ ಆಮೇಲೆ ಮದುವೆ ಆಗ್ತೀನಿ ಅಂತ ಅವ್ರ ಮಾತು ಹೇಳ್ದಾಗೆಲ್ಲ ನನಗೆ ಆಗ್ತಾ ಇತ್ತು ಸಂತೋಷ. ಹತ್ತಿತ್ತಲ್ಲ ಮಾಲಿ, ಪ್ರಾಯಕ್ಕೆ ಬಂದು ಹುಡುಗಿ ಕೈಲಿ ತುಂಟ ಅನ್ನಿಸ್ಕೊಳ್ಳೋದ್ರಲ್ಲಿ ಎಷ್ಟು ಮಜಾ ಇದೆ ಅಂತ ಇವತ್ತೇ ನನಗೆ ಗೊತ್ತಾಗಿದೆ. ಇಷ್ಟು ದಿವಸ ಬರೀ ತುಂಟ ಅಂತ ತಿಳ್ಕೊಂಡಿದ್ದೆ, ನಿಜವಾಗಿ ಅಲ್ಲ, ಶತ ಭಂಡ. ಭಂಡನೋ ತುಂಟನೋ ಒಟ್ನಲ್ಲಿ ನಾನ್ ನಿನ್ ಸೋದರ ಮಾವ, ನಾಳೆ ನಿನಗ್ ಗಂಡ ಆಗೋನು. ಹಾಗೆಂತ ನೀನೆ ಮೊನ್ನೆ ದೇವಸ್ಥಾನದಲ್ಲಿ ನನ್ನ ಕೈಮುಟ್ಟು ಪ್ರಮಾಣ ಮಾಡಿದ್ಯಾ? ಮರಿಬೇಡ, ಅವತ್ತು ದೇವಸ್ಥಾನದಲ್ಲಿ ಕೈ ಮುಟ್ಟಿದೆ ಅಂತ ಇವತ್ತು ಮನೇಲಿ ಮೈ ಮುಟ್ಟಕ್ ಪರ್ಮಿಷನ್ ಕೊಟ್ಬಿಟ್ಟೆ ಅಂತ ತಿಳ್ಕೊಂಬಿಟ್ಟಿಯಾ? ನೋಡು ಮಾವಯ್ಯ, ಅದೆಲ್ಲ ಈ ಮಾಲಿ ಹತ್ರ ನಡೆಯೋದಿಲ್ಲ. ಅದ್ಯಾಕೆ ನಡೆಯಲ್ಲ ನೋಡ್ತೀನಿ. ಏ ಟೈಗರ್, ನಿನಗೇನ್ ಸಮಯ ಸಂದರ್ಭ ಒಂದು ಗೊತ್ತಾಗೋದಿಲ್ವಾ? ನೀ ಯಾಕೆ ಇಲ್ಲಿಗೆ ಬರ್ಬೇಕಾಗಿತ್ತು? ನಿನಗೆಲ್ಲ ಸುಮ್ಮನೆ ಅದ್ರಾಗ ಬೈತಿ, ಅದಕ್ಕೆ ಮನುಷ್ಯಗಿಂತ ಬುದ್ಧಿ ಜಾಸ್ತಿ ಇದೆ ಅಲ್ವಾ? ಮನುಷ್ಯಗಿಂತ ಬುದ್ಧಿ ಜಾಸ್ತಿ ಅದಕ್ಕೆ ಏ ಆಕಡೆ ನೋಡ್ತಿದ್ದೆ. ಬೇಕು ಬೇಕು, ಸುಮ್ಮನೆ ತಮಾಷೆ ಮಾಡ್ತಾ ಇದೀಯಾ? ನೋಡ್ಬೋ, ಹಲೋ. ಎಸ್ ಸರ್, ಓಕೆ ಸರ್, ಈಗಲೇ ಬರ್ತೇನೆ ಸರ್. ಓಕೆ, ಸಂತೋಷನಾ? ನಿನ್ನ ಯಜಮಾನ ಹೊತ್ತು ಗೊತ್ತು ಅನ್ನೋದೇ ಇಲ್ಲ, ಯಾಕಿಂತ ಕೆಲಸ ಸೇರ್ಕೋಬೇಕಾಗಿತ್ತು? ಮಲೆ, ಡ್ಯೂಟಿ ಮೇಲೆ ಅರ್ಜೆಂಟ್ ಆಗಿ ಹೋಗ್ಬೇಕು, ಫೋನ್ ಬಂದಿತ್ತು. ಬಾಯ್ ಬಾಯ್. ವೆರಿ ಗುಡ್ ಮುರಳಿ, ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟೆ. ನೋಡು, ದೇಶ ಸೇವೆ ಸೋಗನಲ್ಲಿ ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡು ದೇಶದ್ರೋಹ ಮಾಡ್ತಾರೆ ಕೆಲವರು, ಈ ಚಂಡಾಲರನ್ನ ನಾವು ಮೊದಲು ಹಿಡಿಬೇಕು. ಎಸ್ ಸರ್.
ಅವ್ರನ್ನ ಹಿಡಿಯೋಕ್ಕೋಸ್ಕರ ನಾನು ತಗೊಂಡ ಒಂದೊಂದು ಡಿಸಿಷನ್ ಹೇಗೋ ಏನೋ ಮೊದಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ನಾನು ನಿನ್ನನ್ನು ಬರ ಹೇಳಿದ್ದು. ಹೇಳಿ ಸರ್. ಆ ಟ್ಯಾಂಕ್ ಬಣ್ಣ ಆಚೆ ಇದೆಯಲ್ಲ ಫ್ಯಾಕ್ಟ್ರಿ, ಅದನ್ನ ನೋಡಿದ್ಯಾ? ನೋಡಿದ್ದೀನಿ ಸರ್. ಅದು ಯಾರ್ದು ಅಂತ ಗೊತ್ತಾ? ಗೊತ್ತು ಸರ್, ಧರ್ಮಜ್ಯೋತಿ ಎಂಟರ್ಪ್ರೈಸಸ್, ಸೇಟ್ ಮಾಣಿಕ್ ಲಾಲ್, ಕರಮ್ಚಂದ್, ಬಹದ್ದೂರ್ ಕುಟ್ಟಿ, ಜಂಬೋ ಜಮಾಲ್, ಈ ಐದು ಜನ ಅದಕ್ಕೆ ಪಾರ್ಟ್ನರ್ಸ್. ಆ ಎಂಟರ್ಪ್ರೈಸಸ್ ಮೇಲೆ ನನಗೂ ಅನುಮಾನ ಇದೆ ಸರ್, ಅವರು ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರ ಕಳ್ಳಿ ವ್ಯವಹಾರ ಎಲ್ಲ ಕಡೆನು ಹಬ್ಬಿಬಿಟ್ಟಿದೆ. ಆ ಫ್ಯಾಕ್ಟ್ರಿಲಿ ಅವರು ಇದ್ಕೊಂಡು ಅದ್ರ ಪಕ್ಕದಲ್ಲಿ ಇದೆ ಒಂದು ಸ್ಮಶಾನ, ಅಲ್ಲಿ ಅವರೆಲ್ಲ ಸೇರ್ತಾರೆ. ನಾವು ಮೊದಲು ಅನ್ಕೊಂಡಾಗೆ ನಾವಿಬ್ರು ಇಲ್ಲಿ ಮೀಟ್ ಮಾಡೋ ವಿಷಯ ಅವ್ರಿಗೆ ಯಾಕೆ ಮೊದಲೇ ಗೊತ್ತಾಗ್ಬಿಟ್ಟಿದೆ? ಕಮಾನ್, ನಿನ್ ತಪ್ಪಿಸ್ಕೊಂಡ್ರಿ ಸರ್, ನಿಮ್ಮನ್ನ ಈ ಪರಿಸ್ಥಿತಿ ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ ಸರ್. ನಾವು ಬರಲಿ, ನೀನ್ ತಪ್ಪಿಸ್ಕೊಂಡ್ರೆ ಅವ್ರು ಹಿಡಿಯೋಕ್ ಸಾಧ್ಯ? ಸಾಧ್ಯ ಇಲ್ಲ. ಇನ್ಸ್ಪೆಕ್ಟರ್, ನಿನ್ ಕೈನಲ್ಲಿರೋ ಪಿಸ್ತೂಲ್ ನಿಂದಲ್ಲ, ಅದು ನನ್ನ ಕೈನಲ್ಲಿದೆ. ಪಾಪ, ನಿಮ್ಮ ಐ ಜಿ ಪಿ ಸಾಹೇಬರು ಪ್ರಾಣ ಹೋದದ್ದು ಈ ನಿನ್ ಪಿಸ್ತೂಲ್ ಇದ್ದರೆ. ಅಷ್ಟು ಮಾತ್ರ ಅಲ್ಲ, ಈ ಕರಮ್ಚಂದ್ ಆ ನಿನ್ನ ಪಿಸ್ತೂಲ್ ನಿಂದ ಗುಂಡು ಹಾರಿಸಿದ್ರು, ಅದ್ರ ಮೇಲಿರೋದು ನಿನ್ನ ಕೈ ಬೆರಳನ ಗುರುತು ಇನ್ಸ್ಪೆಕ್ಟರ್ ಮುರಳಿ. ಆಗ್ಲೇ ಉಂಗ ಪಿಸ್ತೂಲ್ ಹೆಂಗ ಕೈ ಸೇರಿಡ್ತು, ಹೆಂಗ ಖಾಲಿ ಪಿಸ್ತೂಲ್ ಉಂಗ ಜೇಬ್ ಸೇರಿಡ್ತು. ಇನ್ಸ್ಪೆಕ್ಟರ್, ಅಬ್ ಕೊಲೆ ಮಾಡಿದ್ದು ಹಮ್, ಕೊಲೆಗಾರ ತುಮ್. ಬ್ಲೇಡಿ ಬಾಸ್ಟರ್ಸ್, ನಿಮ್ ಪಾಪಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಬೇಟಾ, ಈ ಧರ್ಮಜ್ಯೋತಿ ಮಾಣಿಕ್ ಲಾಲ್ ಸೇಟು ಕರುಣೆಯಿಂದ ಕಣ್ಬಿಟ್ರೆ ಪಾಪದ ಬೆಟ್ಟ ಪುಣ್ಯದ ಮೂಟೇನೂ ಆಗುತ್ತೆ, ಪಾಪದ ಗಂಟೂ ಆಗುತ್ತೆ. ಬೇಟ ಮುಚ್ಚೋ ಬಾಯ್. ನೀನು ನಿನ್ನ ಐ ಜಿ ಪಿ ನಮ್ ತಂಟೆಗೆ ಬಂದಿದ್ದಕ್ಕೆ ನೋಡಿದ ಇನ್ಸ್ಪೆಕ್ಟರ್, ಒಂದೇ ಗುಂಡಿನಿಂದ ಎರಡು ಬೇಟೆ. ಹೌದು ಬೇಟ, ಬೇಕೋ ನೀನು ನಿನ್ ಡಿಪಾರ್ಟ್ಮೆಂಟ್ ನಲ್ಲಿ ನಮ್ ಪರವಾಗಿ ಕೆಲಸ ಮಾಡೋದಾದ್ರೆ. ಈಗಲೂ ಕಾಲ ಮೇರಿಲ್ಲ, ದೇಣಿನ ಹಗ್ಗದಿಂದ ತಪ್ಪಿಸ್ಕೋಬಹುದು. ನೋಡು ಬೇಟ. ಸೇಟ್, ಓಹ್, ಹೀಗೆ ನಿಮ್ಮ ಐ ಜಿ ಪಿ ಸಾಹೇಬರು ನಮ್ ಮೇಲೆ ಕಣ್ ಕಂಡು ಬಿಡ್ತಾನೇ ಇದ್ರು, ಈಗ ಪಾಪ ಕಣ್ಣು ಮುಚ್ಕೊಂಡ್ಬಿಟ್ರು, ಇನ್ ಮುಂದೆ ಕಣ್ಣು ಬಿಡೋದಕ್ಕಾಗೋದೇ ಇಲ್ಲ. ಬೇಟ, ನಾವೆಲ್ಲರೂ ಸೇರ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಕೋರ್ಕೊಳ್ಳೋಣ. ಬೇಟೆ ಲೋಡ್, ಈ ಬೇಟೆ ನೋಡ್ಕೊಳ್ಳಿ. ಪರವಾಗಿಲ್ಲ ಕರ್ಮಚಂದ್, ಅಲ್ಲಿ ಕೆಳಗಡೆ ಬಿದ್ದಿರೋ ಪಿಸ್ತೂಲ್ನ ಆ ಹೆಣದ ಹತ್ರ ಹಾಕ್ಬಿಡು. ಈ ಇಲಿ ಇಲ್ಲಿ ತಪ್ಪಿಸ್ಕೊಂಡ್ರು ಅಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಐ ಸಿ. ವೆಲ್ಕಮ್ ಇನ್ಸ್ಪೆಕ್ಟರ್ ಮುರಳಿ. ಸರ್, ದೊಡ್ಡ ಪ್ರಮಾದ ಆಗೋಯ್ತು ಸರ್, ಐ ಜಿ ಪಿ ಸಾಹೇಬರು ಕೊಲೆ ಆದ್ರು. ಆ ಕೊಲೆ ಮಾಡ್ದವನು ನೀನು. ಸರ್,
ನಿಮ್ಗೆ ಯಾರೋ ಸುಳ್ಳು. ಫೋನ್ ಅಲ್ಲಿ ನನಗೆಲ್ಲ ವಿಷಯ ಗೊತ್ತಾಯ್ತು. ನೀನು IGP ಅವ್ರನ್ನ ಯಾಕೆ ಕೊಂದೆ ಅಂತಾನು ಗೊತ್ತು. ಮಾಡಿರೋ ಕೊಲೆ ನಿನ್ನೊಬ್ಬರ ಮೇಲೆ ಹಾಕಿ ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದೇ ಬರ್ತೀಯ ಅಂತಾನು ಗೊತ್ತು. ನಿನ್ನನ್ನು ಸ್ವಾಗತಿಸೋದಕ್ಕೆ ನಾನು ಸಿದ್ಧವಾಗಿದೆ. ಅರಸ್ತೀವ್ ಸರ್. ನ್ಯಾಯಕ್ಕೆ ಯಾರಾದ್ರೇನು ಸರ್? ಆ ಸೇಟ್ ಏಂಜಲಾಸೆಗೆ ನೀವು ಬಲಿಬಿದ್ರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ಕೊಂಡು ಇಂಥ ದೊಡ್ಡ ಅಪರಾಧ ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು. ಆಗಲೇ ಬೇರೆಯವ್ರಿಗೆ ಬುದ್ಧಿ ಬರೋದು. ಸರ್ ನನ್ನ ನಿರಪರಾಧಿ ಸರ್, ನನ್ನ ನಿರಪರಾಧಿ. ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ. ಯುವರ್ ಆನರ್, ಇದು ಸಾಧಾರಣವಾದ ಕೊಲೆಯಲ್ಲ. ಕೊಲೆ ಮಾಡಿರುವುದು ಪೊಲೀಸ್ ಇನ್ಸ್ಪೆಕ್ಟರ್. ಕೊಲೆಯಾದವರು ದಕ್ಷ ಪ್ರಾಮಾಣಿಕ ಅಧಿಕಾರಿ ಎಂದು ಹೆಸರು ಪಡೆದಿದ್ದ IGP ಬಾಲಕೃಷ್ಣ ಅವರು. ಕಾರಣ ಸ್ಪಷ್ಟವಾಗಿದೆ. ಬಾಲಕೃಷ್ಣ ಅವರು ಸಾಯುವುದಕ್ಕೆ ಕೇವಲ 3 ದಿನಗಳ ಹಿಂದೆ ಆರೋಪಿಗೂ ಬಾಲಕೃಷ್ಣ ಅವರಿಗೂ ನಡೆದ ವಾಗ್ವಾದದ ವಿಷಯವನ್ನು ಆಗಲೇ ಸಾಬೀತುಪಡಿಸಿದ್ದೇನೆ. ಯಾವ ಗುಂಡಿನಿಂದ ಬಾಲಕೃಷ್ಣ ಅವರ ಕೊಲೆ ನಡೆಯಿತೋ ಆ ಗುಂಡು ಆರೋಪಿಗೆ ಸರ್ಕಾರದಿಂದ ಕೊಡಲ್ಪಟ್ಟ ಪಿಸ್ತೂಲ್ನಿಂದಲೇ ಹಾರಿದೆ ಎಂದು ನಮ್ಮ ರಿಪೋರ್ಟ್ ಹೇಳ್ತಾ ಇದೆ. ಅಷ್ಟು ಮಾತ್ರವಲ್ಲ, ಪಿಸ್ತೂಲಿನ ಮೇಲೆ ಇರುವ ಬೆರಳಿನ ಗುರುತುಗಳು ಈ ತಂದೆ ಅಂತ ಹೇಳಿ ಪ್ರೂವ್ ಆಗಿದೆ. ಈ ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ. ಅಪರಾಧಿ ವಿದ್ಯಾವಂತನಾಗಿದ್ದು, ಜವಾಬ್ದಾರಿಯ ರಕ್ಷಕ ಅಧಿಕಾರಿಯಾಗಿದ್ದು, ತನ್ನ ಮೇಲಿನ ಅಧಿಕಾರಿಯನ್ನೇ ಗುಂಡಿಟ್ಟುಕೊಂಡಿದ್ದಾನೆ. ಆದ್ದರಿಂದ ಆರೋಪಿಗೆ ಮರಣದಂಡನೆಯನ್ನೇ ವಿಧಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಬೆಸ್ಟ್ ಆಲ್ ಯುವರ್ ಆನರ್. ಆರೋಪಿ ಆರಕ್ಷಕ ದಳದ ಅಧಿಕಾರಿಯಾಗಿದ್ದು, ಅನ್ಯಾಯ ಮೋಸ ವಂಚನೆಗಳ ವಿರುದ್ಧ ಸಾಮಾನ್ಯ ಜನರಿಗೆ ರಕ್ಷಣೆ ನೀಡಬೇಕಾದ ಜವಾಬ್ದಾರಿ ಉಳ್ಳವನಾಗಿದ್ದು, ಎಲ್ಲ ರೀತಿ ನೀತಿಗಳನ್ನು ಗಾಳಿಗೆ ತೂರಿ ತನ್ನ ಮೇಲಾಧಿಕಾರಿಯನ್ನೇ ಕೊಲೆ ಮಾಡಿರುವುದು ಸತ್ಯವೆಂದು ಸಾಕ್ಷ್ಯಾಧಾರಗಳಿಂದ ಸಾಬೀತವಾಗಿರುವ ಪ್ರಯುಕ್ತ ಅಪರಾಧಿಗೆ ಸೆಕ್ಷನ್ 302 ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ. ನಿಮ್ಮ ನಿಮ್ಮ ತಂದೆ ಮಾಡಿದ ನ್ಯಾಯನ ಇಷ್ಟೆಲ್ಲ ನಡೆದ್ಮೇಲೆ ನನಗೆ ಯಾಕೆ ಬದುಕಿರ್ಬೇಕು? ನನಗೆ ಯಾಕೆ ಬದುಕಿರ್ಬೇಕು? ಮೇಡಮ್ ನೀವ್ ಯಾಕೆ ಹೇಳ್ತೀರಿ? ಅಲ್ಲಿ ನಮ್ಮ ತಂದೆಗೆ ನಮ್ ಕಂದ್ರೆ ತುಂಬಾ ಪ್ರೀತಿ. ಅವರು ನಮ್ ಮಾತು ಕೇಳ್ತಾರೆ. ನಮ್ಗೋಸ್ಕರ ಏನಾದ್ರೂ ಮುರಳಿ ಎತ್ತಿಡ ಬಿಡಿಸ್ತಾರೆ. ನಾವು ಬಿಡ್ತೀವಿ ಪಾಪ. ನೀವಿನ್ನೂ ಚಿಕ್ಕ ಮಕ್ಕಳು, ಏನು ತಿಳಿದೆ ಮಾತಾಡ್ತಾ ಇದ್ದೀರಾ? ಅವರುಗಳು ನಿಮ್ ಮಾತನ್ನ ಕೇಳ್ತಾರೆ. ಯಾಕೆ ಕೇಳಲ್ಲ? ಈಗಲೇ ಹೋಗಿ ನಮ್ ಡ್ಯಾಡಿನ ದಬಾಯಿಸ್ತೀನಿ. ನಾನು ನನ್ನ ಡ್ಯಾಡಿ ಕೇಳ್ತೀನಿ. ನಾನು ನಮ್ ಡ್ಯಾಡಿಗೆ ಒಂದ್ ಛೋಟ ಕ್ವಶನ್ ಹಾಕ್ಬಿಡ್ತೀನಿ. ಛೋಟ ಕ್ವಶನ್? ಎಸ್, ಛೋಟ ಕ್ವಶನ್. ಈ ಒಂದೇ ಒಂದ್ ಛೋಟ ಕ್ವಶನ್ಗೆ ಆನ್ಸರ್ ಮಾಡಕ್ ತಾಕತ್ತಿದೆಯಾ ನಿಮ್ಗೆ? ಏನೋ ತಮಾಷೆ ಮಾಡ್ತಿದ್ಯೇನೋ? ತಮಾಷೆ ನೋ ತಮಾಷೆ. ನಿಮ್ಮನ್ನ ಜಡ್ಜ್ ಮಾಡಿ ಕೋರ್ಟ್ ನಲ್ಲಿ ಅಂತ ದೊಡ್ಡ ಸೀಟ್ ನಲ್ಲಿ ಕೂರ್ಸಿರೋದು ಯಾಕೆ? ಏನೋ ಇದು ಹುಡುಗಾಟ? ನೋ, ಹುಡುಗ ಆದ್ರೂ ಹುಡುಗಾಟ ಆಡ್ತಿಲ್ಲ, ಆಡೋದೆಲ್ಲ ಸೀರಿಯಸ್ ಆಗಿ ಆಡ್ತಿದ್ದೀನಿ. ಅದನ್ನ ನೀವು ಸೀರಿಯಸ್ ಆಗಿ ತಗೊಂಡಿದ್ರೆ ಡ್ಯಾಡಿ ಐ ಆಮ್ ಸಾರಿ, ವೆರಿ ಸಾರಿ, ವೆರಿ ವೆರಿ ಸಾರಿ. ಸ್ಕೂಲ್ ಅಲ್ಲಿ ನಾಟಕ ಕಲಿತಾ ಇದ್ದೀರೇನೋ? ಅದರ ಡೈಲಾಗ್ ಏನೋ ಇದು? ನೋ ನಾಟಕ ನೋ ಡೈಲಾಗ್. ನಿಜವಾಗ ಕೇಳ್ತಿದ್ದೀನಿ, ನನ್ ಛೋಟ ಕ್ವಶನ್ ಆನ್ಸರ್ ಮಾಡಿ. ನಿಮ್ ಜಡ್ಜ್ ಮಾಡಿದ್ ಯಾಕೆ? ನಕ್ಬಿಟ್ರೆ ನಮ್ ಕ್ವಶನ್ ಆನ್ಸರ್ ಸಿಕ್ಬಿಡುತ್ತಾ? ನೀವ್ ಹೇಳ್ದ ಇದ್ರೆ ನಾನೇ ಹೇಳ್ತೀನಿ. ನನ್ ಛೋಟ ಕ್ವಶನ್ಗೆ ಛೋಟ ಕರೆಕ್ಟ್ ಆನ್ಸರ್ ಹೇಳಿ. ನಿಮ್ಮನ್ನ ಸೀಟ್ ನಲ್ಲಿ ಕೂರಿಸಿರೋದು ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅಂತ ತೂಕ ಮಾಡಿ ತೀರ್ಪು ಕೊಡಕ್ಕೆ. ಸರಿ ತಪ್ಪು ಅಂತ ನಿಮ್ಗೆ ಗೊತ್ತಾಗ್ತದೆ, ನೀವೇ ಕಾಕಸ ಮಾಡ್ಬೇಕು. ಚಿಕ್ಕವ್ರ ಬಾಯಿನಲ್ಲಿ ದೊಡ್ಡ ಮಾತು ಬರಬಾರ್ದು, ದೊಡ್ಡವರಿಂದ ಅನ್ಯಾಯನೂ ಆಗ್ಬಾರ್ದು. ಸೋಮು, ಅಪ್ಪನಿಗೆ ಎದುರಾಡ್ತೀಯೇನು? ನ್ಯಾಯಕ್ಕೆ ಯಾರಾದ್ರೇನು ಅಂತ ನಮ್ ಪುಸ್ತಕದಲ್ಲಿ ಪಾಠ ಓದ್ದೆ. ನೀವ್ ಹಿರಿಯನ್ನ ಕಷ್ಟಪಾದ್ರೆ ನಾ ಕಲ್ಲದಾಗ್ಬೇಕಾಗುತ್ತೆ, ನಿಮ್ ಅನ್ಯಾಯನ ಎದುರಿಸ್ಬೇಕಾಗುತ್ತೆ. ಡ್ಯಾಡಿ ನಿಮ್ಮನ್ನ ಡಿಸ್ಮಿಸ್ ಮಾಡಿಸ್ತೀನಿ. ಏನಂದೆ? ಇನ್ನೊಂದ್ಸಾರಿ ಹೇಳು, ಏನಂದೆ ಅಂತ? ಇನ್ನೊಂದ್ಸಾರಿ ಹೇಳೋದೇನು? ಅಂದೆ ಕದ್ನೆ ಅಂದೆ. ಕೆಟ್ಟು ಅಪ್ಪನಿಗೆ ಎದುರಾಡ್ತಿದ್ದೀನೋ? ಯಾರಾದ್ರನ್ ಮಮ್ಮಿ ಸರಿಯಾಗಂದೆ. ಹಾ ಡ್ಯಾಡಿ, ನಮ್ ಮೇಡಮ್ ಯಾವತ್ತೂ ಸುಳ್ಳು ಹೇಳಲ್ಲ. ನೀವೆಲ್ಲ ಆ ಸೇಟ್ ಜೊತೆ ಸೇರ್ಕೊಂಡು ನಮ್ ಮುಳ್ಳಿ ಅಂಕಲ್ಗೆ ಅನ್ಯಾಯ ಮಾಡ್ತಾರೆ. ಕಿಟ್ಟು
ಅದು ಈ ಪೊಲೀಸ್ ಸೂಪರಿಂಟೆಂಡೆಂಟ್ ಪ್ರಭಾಕರ್ರಿಂದ. ನೋ, ಇಂಪಾಸಿಬಲ್. ರೋಹಿ, ಭಂಡಾಟ ಆಡ್ತಿರೋಳು ನೀನ್. ನಾನಾಕ್ಷಿ, ಈ ಆಟ ನಿಮ್ಗೇನ್ ಹೊಸ್ತ? ನೀನೇ ತಪ್ಪು ಮಾಡ್ಬಿಟ್ಟು ಇನ್ನೊಬ್ರನ್ನ ತಪ್ಪು ಅನ್ನೋದು? ನೋ. ಮಮ್ಮಿ, ಡ್ಯಾಡಿ ಪೊಲೀಸ್ ಆಫೀಸರ್ ನೋಡು. ಅದಕ್ಕೆ ನಮ್ ಮೇಲೂ ಪೊಲೀಸ್ ರೋಪ್ ತೋರಿಸ್ತಿದ್ದಾರೆ. ಕರೆಕ್ಟ್. ನೀನು ಸರಿಯಾಗಿ ಹೇಳ್ದಿರದಾ? ನೀನ್ ಕರೆಕ್ಟ್ ಮಮ್ಮಿ. ಡ್ಯಾಡಿ ಯಾವಾಗ್ಲೂ ಹೀಗೆ, ಮನೇಲಿ ಮಾತ್ರ ಅಲ್ಲ, ಡ್ಯೂಟಿಲೂ ಹಾಗೆ. ವಾಟ್ ಇಲ್ಲ ಗೀಟು ಇಲ್ಲ. ಡ್ಯೂಟಿ ಅಂತ ಕೊಲೆ ಮಾಡದೆ ಇರೋರ್ನ ಅರೆಸ್ಟ್ ಮಾಡಿಸಿ ನೇನ್ ಶಿಕ್ಷೆ ಕೊಡ್ಸೋದು, ನೇನ್ ಹಾಕ್ಸ್ಕೋಬೇಕಾದವ್ರ ಜೊತೆಯಲ್ಲಿ ಪಾರ್ಟಿ ಮಾಡೋದು. ರಾಧಾ, ರಾಧಾ, ಇದೇನು ಮನೆ ಹೇಳ್ತಿರೋದು? ಸುಮ್ನಿರ್ ಮಮ್ಮಿ. ಡ್ಯಾಡಿ ಹಾಗ್ ಮಾಡಿರೋತ್ತಿಗೆ ನಾನ್ ಹೀಗ್ ಹೇಳ್ತಿರೋದು ಸುಳ್ಳು. ನೋಡಮ್ಮ ರಾಧಾ, ಮಕ್ಕಳು ಹೀಗೆಲ್ಲ ಸುಳ್ಳು ಹೇಳೋದನ್ನ ಕಲಿಬಾರ್ದು. ಸುಳ್ಳು ಹೇಳೋದ್ ಪಾಪ ಅಂತ ಕೂಡಲ್ ನಮ್ಮ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ನೀನೇ ಹೇಳಿ ಮಮ್ಮಿ, ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದೀನ? ಇಲ್ಲಮ್ಮ, ನೀನು ಜಾನ್ ಮರಿ ಕೋಣ್ ಮರಿ ಆಗಿದ್ರು ಅಷ್ಟೇ, ಸುಳ್ಳು ಹೇಳ್ತಾನೆ ಇರಲಿಲ್ಲ. ರಾಧಾ, ರಾಧಾ, ನಮ್ ರಾಧಾ ಜಾನ್ ಮರಿ. ಮಕ್ಕಳು ಹೀಗೆಲ್ಲ ಕೋಪಿಸ್ಕೋಬಾರ. ನೀನು ನನ್ ಪುಟಾಣಿ ನೋಡು, ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಿ. ನೋಡ್ದ್ಯಾರೋ ಹೇ, ನನ್ ಮಗಳು ಎಷ್ಟು ಕರೆಕ್ಟ್ ಆಗಿ ಉತ್ತರ ಕೊಡ್ತಾಳೆ. ನಮ್ ಪುಟಾಣಿ ಜಾಣ್ ಮರಿ. ಪಾಪ ನೋಡು, ನಾನೊಂದ್ ಮಾತು ಕೇಳ್ತೇನಮ್ಮ, ಕರೆಕ್ಟ್ ಉತ್ತರ ಹೇಳ್ತೀಯಾ? ಏನು? ನೀನು ನನ್ ಪುಟಾಣಿ ಅಲ್ವಾ, ನಿಂಗೆ ಹೀಗೆಲ್ಲ ಕೇಳುವಂತ ಯಾರು ಹೇಳ್ಕೊಟ್ರು? ಮಮ್ಮಿ, ಡ್ಯಾಡಿ ಮನೆಯಲ್ಲೂ ಸಿಐಡಿ ಕೆಲಸ ಮಾಡ್ತಿದ್ದಾರೆ. ಡ್ಯಾಡಿ, ನೀವು ಪೊಲೀಸ್ ಆಫೀಸರ್ ಆದ್ರೆ ನಾನು ಪೊಲೀಸ್ ಆಫೀಸರ್ ಮಗಳು, ನನ್ಗೆ ಯಾರು ಹೇಳ್ಕೊಡ್ಲಿಲ್ಲ, ಹೀಗೇನ್ ಮಾಡ್ತೀರಾ? ಮಮ್ಮಿ, ನಮ್ ಡ್ಯಾಡಿ ಇಷ್ಟ್ ಕೆಟ್ಟವ್ರು ಅಂತ ಮೊದ್ಲೇ ಗೊತ್ತಾಗಿದ್ರೆ ನಾನು ಈ ಮನೇಲಿ ಹುಟ್ಟಾನೇ ಇರ್ಲಿಲ್ಲ. ಕೋಪಿಸ್ಕೋಬೇಡ, ಹೋಗ್ಲಿ, ಈಗ ಹೇಳ್ ನೋಡೋಣ. ನಿಮ್ಗೆ ನಿಮ್ ಡ್ಯಾಡಿ ಇಷ್ಟ ಕೆಟ್ಟವರು ಅಂತ ಹೇಗ್ ಗೊತ್ತಾಯ್ತು? ನಮ್ ಮೇಡಮ್ ಮದ್ವೆ ಆಗ್ಬೇಕು ಅಂತ ಇದ್ಬಿಡಲಿ ಅಂತಿಲ್ಲ, ನೀವೇ ತಾನೆ ಹೇಳ್ತಿದ್ದು. ನೀವೇ ತಾನೆ ಮುರಳಿ ಅಂಕಲ್ಗೆ ತಾಯಿ ಅಪೇಕ್ಷೆ ಕೊಡ್ತಿದ್ದು? ಯಾಕೆ ಸುಮ್ಮನಿದ್ದೀರಾ ಹೇಳಿ ಡ್ಯಾಡಿ ಹೇಳಿ. ತಪ್ಪು ಮಾಡೋ ಶಿಕ್ಷೆ ಅನುಭವಿಸ್ಲೇಬೇಕಲ್ಲ. ಸುಳ್ಳು, ಮುರಳಿ ಅಂಕ ಕೊಲೆ ಮಾಡಲಿಲ್ಲ. ಆ ಕೊಲೆ ಮಾಡಿದ್ದು ಆ ಧರ್ಮದ ಜೊತೆ ಸೇರ್ಕೊಂಡು. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಅವ್ರು ನಿಮ್ ಮಾತನ್ನ ಕೇಳಿಲ್ಲ ಅಂತ ನನ್ನ ಅದೃಷ್ಟಕ್ಕೆ ಯಾರು ಎಂತಾನೆ ಮಾಡಕ್ಕಾಗತ್ತೆ? ಒಂದ್ ಚೋಟ ಕ್ವಶನ್ ಮೇಡಮ್,
ನ್ಯಾಯವಾಗಿ ನೋಡ್ಕೊಳ್ಳೋರಿಗೆ ಕಷ್ಟ ಯಾಕೆ ಬರುತ್ತೆ ಅಂತ. ಸೋಮು, ನಿಮ್ ಪ್ರಶ್ನೆಗೆ ಇಷ್ಟೊಂದು ಸುಲಭ ಉತ್ತರ ಸಿಕ್ಕೋ ಹಾಗಿದ್ರೆ ಈ ಪ್ರಪಂಚ ಪ್ರಪಂಚ ಅನ್ಸ್ಕೊಳ್ತಿರ್ಲಿಲ್ಲ. ನೋಡಿ, ನಿಮ್ಗೊಬ್ಬ ಮಾಲಿನಿ ಅಂತ ಮೇಡಮ್ ಇದ್ರು ಅನ್ನೋದನ್ನ ಮರ್ತು ಬಿಡಿ, ದಯವಿಟ್ಟು ಮರ್ತು ಬಿಡಿ. ಮೇಡಮ್ ಮಾತಾಡ್ಬಿಡಿ ಮೇಡಮ್. ಬೇಕಾದ್ರೆ ಕಬಾಳಕ್ಕೆ ಎರಡು ಏಟ್ ಕೊಡಿ, ತಡ್ಕೋತೀವಿ. ಆ ಮಾತು ಮಾತ್ರ ಆಡ್ಬೇಡಿ ಮೇಡಮ್. ಆಡ್ಲೇಬೇಡಿ. ಹೌದು ಮೇಡಮ್, ನಿಮಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ನೋಡಿ, ಇವೆಲ್ಲ ಒಳ್ಳೆ ಮಕ್ಕಳಲ್ಲ, ಈಗ ಮನೆಗೆ ಹೋಗಿ ಚೆನ್ನಾಗಿ ಓದಿ ಬುದ್ಧಿವಂತರಾಗಿ ಸಮಾಜದಲ್ಲಿ ಒಳ್ಳೆಯವರಾಗ್ಬಾರ್ದು. ಹೋಗಿ, ಹಾಗಾದ್ರೆ ಪ್ರಾಣ ಕಳ್ಕೊಳ್ಳಲ್ಲ ಅಂತ ಮಾತು ಕೊಡಿ ಮೇಡಮ್. ನಿಮಗೆ ಅನ್ಯಾಯ ಮಾಡಿರೋ ಆ ಕಳ್ಳರನ್ನ ನಾವ್ ಹಿಡಿತೀವಿ. ಇದು ಬರಿ ಮಾತಲ್ಲ ಮೇಡಮ್, ಪ್ರಾಮಿಸ್. ಮುರಳಿ ಅಂಕಕ್ಕೆ ಬೇಡಿ ಹಾಕಿದ್ ನಮ್ ಡ್ಯಾಡಿ ಕೈಯ್ಯನ ತಲೆಕೊಡಾಗ್ಬಾರ್ತೀವಿ. ನಿರಪರಾಧಿ ಮುರಳಿ ಅಂಕಲ್ಗೆ ಗಲ್ ಶಿಕ್ಷೆ ಕೊಡಾಗ್ ಮಾಡಿದ ನಮ್ ಡ್ಯಾಡಿ ತಲೆ ತಗಿಸ್ಬೇಕು, ಹಾಗ್ ಮಾಡ್ತೀವಿ. ಸಬ್ ಜಡ್ಮೆಂಟ್ ಬರ ನಮ್ ಡ್ಯಾಡಿ, ನಿಮ್ಮ ಹತ್ರ ಕ್ಷಯ ಕೇಳ್ಕೋಬೇಕು, ಹಾಗ್ ಮಾಡ್ತೀವಿ. ಸೋಮು, ಆ ದುಷ್ಟರು ಹಸು ವೇಷದಲ್ಲಿರೋ ಹುಲಿಗಳು, ಅವ್ರ ವೇಷನ ನಾವ್ ಕಳಿಸ್ತೀವಿ ಮೇಡಮ್. ದಾದ, ಎಂತೆಂತ ಘಟಾಂಗಟಿಗಳಿದ್ದನೇ ಅದು ಸಾಧ್ಯ ಆಗ್ಲಿಲ್ಲ ಅಂತ. ಅದರಲ್ಲಿ ನಿಮ್ಮಂತ ಪುಟಾಣಿಗಳು ಏನ್ ತಾನೇ ಮಾಡೋಕ್ಕಾಗತ್ತಮ್ಮ. ಮೇಡಮ್, ದೊಡ್ಡವರಿಂದ ಆಗ್ದಿರೋದ್ನ ಚಿಕ್ಕವರು ಸಲೀಸಾಗಿ ಮಾಡ್ಬಿಡ್ತಾರೆ. ಒಂದ್ ಎಕ್ಸಾಂಪಲ್, ಒಂದ್ ಸಣ್ಣ ಇರುವೆ ದೊಡ್ಡ ಅನ್ನ ಆಗ್ಬಿಡುತ್ತೆ. ಸ್ವಂತ ಸೇರ್ಕೊಂಡು ಮಕ್ಕಳು ಧೈರ್ಯವಂತರಾಗಿರ್ಬೇಕು, ಛಲವಂತರಾಗಿರ್ಬೇಕು ಅಂತ ನಮ್ ಸ್ಕೂಲಲ್ಲಿ ನಮ್ಮಿಂದ ನೀವೇ ಒಂದು ನಾಟಕ ಹಾಕ್ತಿರ್ಲಿಲ್ಲ. ನೋಡ್ಕೊಳ್ಳಿ ಮೇಡಮ್, ನೋಡ್ಕೊಳ್ಳಿ. ಸಹ್ಯಾದ್ರಿ ಸಾಲಿನಲ್ಲಿ ಮಲೆನಾಡ ಕಾಡಿನಲ್ಲಿ ಬೆಳೆದಿತ್ತು ಭಾರಿ ಆಲದ ಮರವು, ಮುರಿದಿತ್ತು ನೂರಾರು ಹಕ್ಕಿಗಳ ಸ್ವರವು. ಎಲ್ಲರೂ ಹಾಡೋಣ, ಸಿಹಿಯಾದ ರುಚಿಯ
ವೆರಿ ಗುಡ್. ಜೊತೆಗೆ ನಮ್ ಹನುಮಂತಾನು ಇದ್ದಾನೆ. ಈ ಪುಟಾಣಿಗಳ ಮೇಲೆ ನಂಬಿಕೆ ಇಡಿ ಮೇಡಮ್. ಮೇಡಮ್, ಮುರಳಿ ಅಂಕಲ್ ಆ ಕಳ್ಳರ ಗುಂಪಿನ ಮೇಲೆ ಏನಾದ್ರೂ? ಹೌದು ರಾಧಾ, ಅವ್ರ ಡೈರಿಲಿ ಅವ್ರ ಹೆಸರು ಇನ್ನೂ ಏನೇನೋ ಬರ್ದಿಟ್ಟಿದ್ದಾರೆ. ಮೇಡಮ್, ಅದನ್ನ ನಮ್ ಕೈ ಕೊಡಿ, ಆಮೇಲೆ ಮಜಾ ನೋಡಿ. ಮೇಡಮ್, ನಾವು ನಿಮ್ಗೋಸ್ಕರ ಪುಟಾಣಿ ಏಜೆಂಟ್ ಆಗ್ತೀವಿ. ಪುಟಾಣಿ ಏಜೆಂಟ್ ನಂಬರ್ ಒನ್, ಪುಟಾಣಿ ಏಜೆಂಟ್ ನಂಬರ್ ಟೂ, ಪುಟಾಣಿ ಏಜೆಂಟ್ ನಂಬರ್ ತ್ರೀ. ದೊಡ್ಡವರು ತಪ್ಪು ಮಾಡ್ತಾರೆ ಅಂತ ನಮ್ ತಂದೆ ತಾಯಿಗಳಿಗೆ ತೋರಿಸ್ಕೊಡ್ಬೇಕು.
ನಮಗೆ ಆಶೀರ್ವಾದ ಮಾಡು ಗಣೇಶ. ಮುರಳಿ ಅಂಕಲ್ಗೆ ಬಿಡುಗಡೆ ಆಗ್ಬೇಕು, ನಮ್ಮ ಮೇಡಂಗೆ ಸಂತೋಷ ಆಗ್ಬೇಕು, ನಮ್ಮನ್ನ ಹರಿಸು ಗಣೇಶ. ಒಂಚೋಟ ಕ್ವಶನ್, ಒಳ್ಳೆಯವರಿಗೆ ಕಷ್ಟ ಕೊಡೋದು, ಕೆಟ್ಟವರಿಗೆ ಮಜಾ ಮಾಡಿಸೋದು, ಇದಕ್ಕೆ ನಾನು ನಿನ್ನ ದೇವ್ರು ಅಂತ ಪೂಜೆ ಮಾಡೋದು, ನಿನ್ನ ಮರ್ಯಾದೆ ಉಳಿಸ್ಕೊಳಕಾದ್ರೂ ನೀನ್ ನಮ್ಮನ್ನು ಗೆಲ್ಲಿಸ್ಬೇಕು ಗಣೇಶ. ನಿಮ್ದು ಬೇಟಾದು ಹೆಣ ಆವಕ್ತಕ್ಕೆ ಸರಿಯಾಗಿ ಬಂದ್ ಸೇರ್ತು. ಭಗವಾನ್ ಕಿ ಮರ್ಜಿ. ನೀವು ಅನಾಥ ಮಕ್ಕಳಿಗೆ ನಿಮ್ಮ ಆಶ್ರಮದಲ್ಲಿ ಸಾಕಿ ಫಾರಿನ ಕಳಿಸ್ತೀರಿ. ಪಾಪ ಅವ್ರ ಹೆಣ ತಿರುಂಬಿ ಬರುತ್ತೆ. ಜೈರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್. ಭಗವಾನ್ ಕೀ ಮರ್ಜಿ. ದೇಖ್ ದೇಖ್ ಬಹುತ್. ಭಗವಾನ್ ಕೀ ಮರ್ಜಿ. ಎರಡೂವರೆ ಕೋಟಿ ರೂಪಾಯಿ ಮಾಲು ಯಾವ ತೊಂದರೆಯೂ ಇಲ್ಲದೆ ನಮ್ಮ ವಶ ಆಯ್ತು. ವಂಡರ್ಫುಲ್. ಎರಡೂವರೆ ಕೋಟಿ, ಒಬ್ಬೊಬ್ಬರ ಪಾಲ್ಗೆ 55 ಲಕ್ಷ. ಆಂಡವನೇ, ನಾ ಏನು ಶೋಲ್ಲಲಿ ಹೆಂಗ ಶೇಟ್ಜಿಯ ಪಯ್ಯ ಅವಳೋ ಚಿಕ್ಕ ವಯಸ್ಸಿನಲ್ಲಿ ಸತ್ತೋದನಲ್ಲ ಅನ್ನೋ ಒಣ್ಣು ದುಃಖ ಮರೆಯೋದಾದ್ರೆ ಸಂತೋಷಮೋ ಸಂತೋಷ. ಮೇರ ಬೇಟ
ರಾಮ್ ರಸ ಕುಡಿಯೋ ವಕ್ಮೆ ಸತ್ತವ್ರನ್ನ ನೆನೆಸ್ಬಾರ್ದು. ರೋಮತ್ ರೋಮತ್ ಅಳ್ಬೇಡಿ, ಅಲ್ಲ ಬೇಟ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಪಿಯೋ 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 ಜಿ, ಇವತ್ತು ನಮ್ ಪಾರ್ಟಿ ಗ್ರ್ಯಾಂಡ್ ಓ ಗ್ರ್ಯಾಂಡ್. ಅವತ್ತು ನಮ್ಮ ಮೇಲೆ ಸಂಚು ಮಾಡಿದ ಮುರಳಿಗೆ ಆಪತ್ತು, ಇವತ್ತು ನಮಗೆ ಸಂಪತ್ತು ಸಂಪತ್ತು. ಹಲೋ ಹಲೋ, ಯಾರದ್ದು ಮಾತಾಡ್ತಾ ಇರೋದು? ಕಳ್ಳರ ಗ್ಯಾಂಗ್ ಮೀಟಿಂಗ್ ಮಾಡ್ತಾ ಇರೋ ಜಾಗ ಅದೇ ತಾನೆ. ಹಲೋ ಏ ಕಳ್ಳರಕ್ಕಲ್, ನೀವೆಲ್ಲ ಯಾರು ಅಂತ ನಮಗೆ ಗೊತ್ತು. ಏ ಕಳ್ಳ ಕದಿಮರೆ, ಬ್ಲಾಕ್ ಮಾರ್ಕೆಟ್ ಭೂಪತಿಗಳೇ, ದರೋಡೆ ಖೋರರೇ, ಇನ್ನಿಮ್ಮ ನಮ್ಮ ಹತ್ರ ನಡೆಯೋದಿಲ್ಲ. ಕೇಳಿ, ಚೆನ್ನಾಗ್ ಕೇಳಿ, ಕಿವಿಗೊಟ್ಟು ಕೇಳಿ. ನಾವು ನಿಮ್ಮ ಗುಟ್ಟನ್ನ ರೊಟ್ಟು ಮಾಡ್ತಿದ್ದೀವಿ, ನಿಮ್ ವೇಷನ ಕಳಿಸ್ತಿದ್ದೇವೆ. ನಿಮ್ಮ ಕಥೆ ಎಲ್ಲ ನಮಗ್ ಗೊತ್ತು, ನಿಮ್ ಬಂಡವಾಳ ಎಲ್ಲ ನಮಗ್ ಗೊತ್ತು. ಅದನ್ನೆಲ್ಲ ಹೇಗ್ ಬಯಲು ಮಾಡ್ಬೇಕಂತಾನೂ ನಮಗ್ ಗೊತ್ತು. ಐಡಿಪಿ ಅವ್ರನ್ನ ನೀವೇ ಕೊಲೆ ಮಾಡಿ ಆ ಅಪರಾಧನ ಮುರಳಿ ಮೇಲೆ ಹೊಡೆಸಿ ಅವ್ರಿಗೆ ನೇರ ಶಿಕ್ಷೆ ಕೊಡ್ತಿದ್ದು ನಮಗ್ ಗೊತ್ತು. ನಿಮ್ಗೆಲ್ಲ ಹೇಳೇ ಚಳ್ಳೆ ಹಂಚಿಸೋದು ನಮ್ ಗೊತ್ತು, ಮುರಳಿನ ಹೇಗ್ ಬಿಡಿಸ್ಬೇಕಂತಾನೂ ನಮ್ ಗೊತ್ತು. ನೀವು ಎಲ್ಲೆಲ್ಲಿ ಸೇರ್ತೀರಿ, ಏನೇನ್ ಕರಾಮತ್ ಮಾಡ್ತೀರಿ, ಹೇಗ್ ಮಾಡ್ತೀರಿ ಅನ್ನೋದು ನಮಗ್ ಗೊತ್ತು. ಅದನ್ನೆಲ್ಲ ಹೇಗ್ ಕಂಡಿಡಿಬೇಕು, ಅದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತು. ಯಾರು ನೀವು? ಪುಟಾಣಿ ಏಜೆಂಟ್ ಒನ್. ಪುಟಾಣಿ ಏಜೆಂಟ್? ಪುಟಾಣಿ ಏಜೆಂಟ್ ಟು. ಪುಟಾಣಿ ಏಜೆಂಟ್? ಪುಟಾಣಿ ಏಜೆಂಟ್ ತ್ರೀ. ಪುಟಾಣಿ ಏಜೆಂಟ್? ಪುಟಾಣಿ ಪುಟಾಣಿ ಏಜೆಂಟ್ ಒನ್.
ಸಿಂಹಗಳ ಗುಹೆಯೊಳಗೆ ನುಗ್ಗಿ ಗೆಲ್ಲಬಲ್ಲೆ. ವಂಚಿಸುವ ನರಿಗಳನ್ನು ನಿರ್ಮೂಲ ಮಾಡಬಲ್ಲೆ. ಮದಿಸಿರುವ ಆನೆಗ ಮನ ಎಳಿಸಬಲ್ಲೆ. ವಿಷಭರಿತ ಗಲ್ಗಂಬ ನಪ್ಕೊಂಡಿರೋನ್ ಮೇಲೆ ಇನ್ನೂ ಮೋಹನ ಮುರಳಿ. ಬರೀ ಮೋಹ ಆಗಿದ್ರೆ ಯಾವತ್ತೋ ಮರ್ತು ಹೋಗ್ತಿದ್ದೆ. ಆದ್ರೆ ಇದು ಪ್ರೇಮ. ಬೇಡ ಮಲೆ ಬೇಡ. ಮುರಳಿ ಅಂತ ನಿನಗೊಬ್ಬ ಸೋದರ ಮಾವ ಇದ್ದ, ಅವನ್ನ ನೀನು ಪ್ರೀತಿಸಿದ್ದೆ ಪ್ರೇಮಿಸಿದ್ದೆ ಅನ್ನೋದನ್ನೆಲ್ಲ ಒಂದು ಕನಸು ಅಂತ ತಿಳ್ಕೊಂಡು ಮರೆತು ಬಿಡು. ನೋಡು ಮಲೆ, ನೀನಿನ್ನು ಚಿಕ್ಕವಳು, ನಿನಗು ರೂಪ ಇದೆ ಯೌವನ ಇದೆ. ನಿನ್ನ ಹೃದಯಕ್ಕಾಗಿರೋ ಗಾಯ ಮಾದ ಮೇಲಾದ್ರೂ ನನಗಿಂತ ಒಳ್ಳೆಯವರು ಯಾರನ್ನ ಎಂತ ಮಾತಾಡ್ತಾ ಇದೀಯ ನೀನು? ಗಂಡಸಾದ ನೀನೇ ಹೀಗೆ ಮಾತಾಡಿದ್ರೆ ಇನ್ನು ಹೆಣ್ಣಾದ ನನ್ನ ಗತಿ ಏನು ಮುರಳಿ? ನಾನು ಯೋಚನೆ ನಿರ್ಧಾರ ಮಾಡಿದ್ದೆ ನಿನಗಿಂತ ಮುಂಚೆ ಹೋಗಿ ಸ್ವರ್ಗದಲ್ಲಿ ನಿನ್ನ ಸ್ವಾಗತಿಸ್ಬೇಕು ಅಂತ. ಆದ್ರೆ ಆ ದೇವ್ರ ಅದಕ್ಕಂಡಿ ಬಂದ್ಬಿಟ್ಟ. ನನ್ನ ಸಾಯೋಲ್ಲ ಮುರಳಿ, ನಾನೊಳ್ಳ ನಾನೊಳ್ಳೋದಿಲ್ಲ ಮುರಳಿ. ಮುರಳಿ, ನೀನು ದೇವ್ರ ಮೇಲೆ ನಂಬಿಕೆ ಇಡು. ನನಗನ್ಸುತ್ತೆ ನೀನ್ ಬಿಡುಗಡೆ ಆಗ್ತೀಯ ಅನ್ನೋ ನಂಬಿಕೆ ನನಗಿದೆ ಮುರಳಿ. ಹಾಗಾಗ್ಬೇಕಾದ್ರೆ ಒಂದು ದೊಡ್ಡ ಪವಾಡನೆ ನಡಿಬೇಕು. ಪವಾಡನೆ ನಡೆಯುತ್ತೆ, ನಾನೇನ್ ಬರ್ತೇನೆ.
ಹಣ್ಣು ಹಣ್ಣು ಬಾಳೆಹಣ್ಣು ಮೊಸಮ ಹಣ್ಣು ಸರ್ ಹಣ್ಣು ಸರ್ ಬೇಡ ಕಣಯ್ಯ ಚೆನ್ನಾಗಿದೆ ಸರ್ ಬೇಡ ಅಂದ್ರೆ ಬೇಡ ಹೋಗಯ್ಯ ಅಯ್ಯೋ ಬಿಡಿ ಸರ್ ಅದಕ್ಕೆ ಕುಕ್ ಮಾಡ್ಕೊತೀರಾ ಬೊಂಬಾಯಿಂದ ಹೊರಡ್ತಾ ಇದೆ. ನಾಳೆ ಮಧ್ಯಾಹ್ನದ ಒಳಗಡೆ 12 ಗಂಟೆಗೆ ಸರಿಯಾಗಿ ಟೋಲ್ಗೇಟ್ ನಿಂದ ಆಚೆ ಮಾಲ್ನ ರಿಸೀವ್ ಮಾಡ್ಕೋಬೇಕು. ಡ್ರೈವರ್ ಹತ್ರ 10 ಲಕ್ಷ ರೂಪಾಯಿ ಕೊಡಬೇಕಾದ್ದು ನಿಮ್ ಭಾರ. ಸಾರಿ ನಂಬರ್ BMY 8181. ಓಕೆ. ಯಾರ್ದೋ ಸಾಕತ್ ಕೊತ್ತಿರ್ಬೇಕು. ನೀವು ಅಮರ್ ಅಕ್ಬರ್ ಆಂಟೋನಿ ಅನ್ಬೇಕು. ಆ ಡ್ರೈವರ್ ಹಮ್ಕಿಸಿ ಸೆಕಮ್ ನಹಿ ಅಂತಾನೆ. ಡ್ರೈವರ್ ಹತ್ರ ಹಣ ಕೊಡ್ಬೇಕು. ಅವನು ಲಾರಿನ ನಿಮ್ಮ ವಶಕ್ಕೆ ಬಿಡ್ತಾನೆ. ಆ ಡ್ರೈವರ್ ಹಣ ಸಮೇತ ಹೋಗೋದಕ್ಕೆ ನೀವು ಒಂದು ಕಾರ್ ಅರೇಂಜ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಅಮರ್ ಅಕ್ಬರ್ ಆಂಟೋನಿ ಹಮ್ಕಿಸಿ ಸೆಕಮ್ ನಹಿ. ಓಕೆ. ಧರ್ಮಜ್ಯೋತಿ ಸೇರ್ಜಿ, ತಾವು ಕಟ್ಟಿದ ಈ ಅನಾಥಾಶ್ರಮದಲ್ಲಿ ಅನಾಥ ಮಕ್ಕಳು ದಿನೇ ದಿನೇ ಹೆಚ್ಚುತ್ತೇನೆ ಇವೆ. ಎಲ್ಲಾ ತಮ್ಮ ಸೇವಾರ್ಥ. ಭಗವಾನ್ ಕೂಡ ದಯಮಾಡ್ಸಿ ಸೇರ್ಜಿ, ದಯಮಾಡ್ಸಿ ಬನ್ನಿ 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 ಸೇರ್ಜಿ ಬನ್ನಿ.
ಹಸಿತಿದೆ, ಹೊಟ್ಟೆ ಹಸಿತಿದೆ. ಧರ್ಮಜ್ಯೋತಿ ಸೇಠ್ ಅಷ್ಟು ದೊಡ್ಡವರು, ಅವ್ರ ಅನಾಥಾಶ್ರಮದಲ್ಲಿ ಏನಿಗೆ ಹೊಟ್ಟೆಗಾಕಲ್ವೇ? ಇಲ್ಲ, ಆ ದಾಮೋದರ ಚೌಡೇಶ್ವರಿ ತಿಂದು ಕೊಟ್ಟಿದ್ದಾರೆ. ಏನಾದ್ರೂ ಕೇಳಿದ್ರೆ ಚೌಟಿ ತಗೊಂಡು ಕೊಡಿದ್ದಾರೆ. ನೀನ್ ನನ್ ಜೊತೆ ಬಾ, ಒಂದ್ ಕೆಲಸ ಮಾಡೋಣ. ಆಹಾ ಆಹಾ ಆಹಾ, ಆಂಡವನಿ ಒಪ್ಪತ್ತು ಅನ್ನ ಹಾಕಿದ್ರು ಪರದೇಶಿ ಮಕ್ಕಳು ಪರ ನಲ್ಲ ಕೂಗ್ತಾ ಇದ್ದಾರೆ. ಎಲ್ಲ ತಮ್ಮ ಮೆಹರ್ಬಾನಿ, ನಮ್ ಚೌಡೇಶ್ವರಮ್ನವ್ರ ತಯಾರಿ. ನಮ್ದು ಸೇಜ್ಜಿ ನಸಿ ಬಹುತ್ ಬಡ ಜಂಬು, ಬಹುತ್ ಬಡ. ಗರ್ಮೆ ಬೇಟಾ ಬೇಟಿ ಇಲ್ಲದೆ ಇದ್ರು ಇಲ್ಲಿ ಹಜಾರೋ ಬೇಟಿ ಬೇಟೆ. ಈ ಅನಾಥಾಶ್ರಮದ ಮಕ್ಕಳಿಗೆ ಒಂದ್ ದಾರಿ ತೋರಿಸಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಜಮ. ಒಂದೊಂದು ವರ್ಷಾನು ಇಬ್ಬಿಬ್ಬರು ಮಕ್ಕಳನ್ನ ದತ್ತು ತೆಗೆದುಕೊಂಡು ಓದು ಬರದು ಬಡ ಆಗಲಿ ಅಂತ ಫಾರಿನ್ಗೂ ಕಲಿಸ್ತಾ ಇದ್ದೀನಿ. ಉನ್ಕಾ ನಸೀಬ್ ಕೋಟಾ, ಒಂದು ವರ್ಷದೊಳಗೆ ಅವ್ರದ್ದು ಎಣ ವಾಪಸ್ ಬರ್ತದೆ. ಈ ಸಾರಿ ಈ ದಾಮೋದರನ್ನ ತಾಂಗ ದತ್ತು ತಗೊಂಡ್ರೆ ಎಬಡಿ ಎಬಡಿ ಚಪ್ಪಡಿ. ಬೆಟ್ಟಿ ಬೇಟ ಬಹುತ್ ಲಗತ್ತಿದ್ದಾನೆ. ಎಲ್ಲ ನಮ್ ಧರ್ಮಜ್ಯೋತಿಯವರ ಅನಾಥಾಶ್ರಮದ ಊಟ. ಡರೋ ಮತ್ ಬೇಟ, ಡರೋ ಮತ್ ದಾಮೋದರ್. ಇದು ನಿಮ್ದು ಜೋಡಿ, ಬಹುದೂರ್ ಜೋಡಿ. ನಾನು ನಿಮ್ಮಿಬ್ಬರನ್ನ ಅಲಗ್ ಮಾಡಲ್ಲ. ಚಮಡಾಸುಲಿ ಚಮಡಾಸುಲಿ ಅಲ್ಲ, ಚೌಡೇಶ್ವರಿ ಹುಕುಂ ಸೇರ್ಜಿ. ಅದು ಚಮಡಾಸುಲಿ ಗುಲಾಬಿ ತೋಟಕ್ ದಾರಿ ಯಾವುದು? ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ ಸಾಹೇಬ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬಂದ್ರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಚೌಡೇಶ್ವರಿ ಹ್ಞೂ ಈಗ ಜಮಾಲ್ ಜಂಬು, ನಮ್ಮ ಅನಾಥಾಶ್ರಮದಲ್ಲಿ ಗುಲಾಬಿ ಹೂಗಳು ಖುಷಿಯಾಗಿವೆ. ಸೀತಾ ಗೀತಾ ಅಂತಯ್ಯ ಎಲ್ಲ ಬನ್ನಿ. ಕಮಲಾ ಕಮಲಾ ಬನ್ನಿ. ಹ್ಞೂ ಯಾರು ಬಂದಿದ್ದಾರೆ ಅಂತ ನೋಡಿ. ಇಲ್ಲಿ ನೋಡಿ ಯಾರು ಬಂದಿದ್ದಾರೆ? ಸೇಠಿ ಅನಸೂಯ ಸಾವಿತ್ರಿ ಇವರು ಧರ್ಮಜ್ಯೋತಿ ಸೇಠ್. ಇನ್ಮೇಲೆ ನಮ್ಗೆ ಯಾವ ಭಯನೂ ಇಲ್ಲ ಸೇಠ್. ನಮ್ ಭಾಗ ದೇವರಾಗ ಬಂದ. ಹೌದು ಸೇಠಿ, ಈ ಚೌಡೇಶ್ವರಿ ದಾಮೋದರ ನಮ್ಗೇನೇನು ಸುಳ್ಳೇಳಿ ಇಂತನ ಕೂಡಾಕಿದ್ದಾರೆ. ನಮ್ ತಂದೆ ತಾಯಿಗಳು ಎಲ್ಲೆಲ್ಲಿ ಹುಡುಕ್ತಾ ಇದ್ದಾರೋ ಏನು? ದಯವಿಟ್ಟು ನಮ್ಮನ್ನ ಇಲ್ಲಿಂದ ಬಿಡಿಸಿ ಸೇಠಿ. ಬುಲ್ಬುಲೆ ಬೇಟಿಯ, ಖುಷಿ ಪಡೋ ಹೊತ್ತಿನಲ್ಲಿ ಕಣ್ಣೀರು ಆನ್ಸು ನಾ ದಾಮೋದರ. ಸೇಠಿ ಇವಳು ಜ್ಯೋತಿ ಪಿಎ, ಇವಳು ಅನಸೂಯ, ಅವಳು ಸಾವಿತ್ರಿ. ರೀಟಾ ಮೀತಾ ಅನಿತಾ ಪರವಾಗಿಲ್ವೇ, ರುಂಬ ರುಂಬ ರಂಬೆ ಹಾಗೆ ಇದ್ದಾರೆ. ಇದರಲ್ಲಿ ಇವ್ರ ನಸಿ ಬರೆದಿದೆ. இந்த மூணு பதினஞ்சு சாவிதம், அந்த ரெண்டு முப்பது சாவிதம். தர்மஜோதி நீனே நமக்கு துரோகம் மாட்டா இதியா, மோசம் மாட்டா இதியா? பகவான் கி மர்ஜி பாபி சண்டல கத்திக்கு மாட்டாதே, ஜாக கை தொடபேகாகதே. சம்டா சுலி சேஜி, சம்டா சுலி அல்ல சௌடேஸ்வரி, சௌடேஸ்வரி. ஆ சௌண்டா சுலி கரி ಮುರಳಿ ಕಿ ಹುಡುಗಿ
ನಿಂದ ರಂಬೆ ಹೆಂಗೆ ಸಿಕ್ಕಿದ್ಲು ವಿಶೇಷ? ಜೈಲಲ್ಲಿ ಆ ಮುರಳಿನ ಮಾತಾಡಿಸ್ಕೊಂಡು ಈಚೆ ಬಂದ್ಲು. ನಾನು ಅಮ್ಮಯ್ಯ ಕಾದಿದ್ವಿ, ಉಪಾಯವಾಗಿ ಲಿಫ್ಟ್ ಕೊಟ್ಟಿನಿ ಹೇಳಿ ಕಾರ್ನಲ್ಲಿ ಕುಡಿದ್ಕೊಂಡು ಸೀದಾ ಇಲ್ಲಿ ಕರ್ಕೊಂಡ್ ಬರ್ಬಿಟ್ಟಿಲ್ಲ. ದಾಮೋದರ ಮುಕ್ಕೋ ಹೇಳಿ, ನಿಂದು ಬಾಯಿ ಅಲ್ಲ ಅವಳದು ಬಾಯಿ. ಮುರಳಿ ಕಿ ಚೋಕ್ರಿ. ಲೌಂಡಿಯಾ ತುಮಕೋ ಮೈನೆ ನಹಿ ಮಾರುಂಗ, ನಾನ್ ನಿನ್ನ ಹೊಡೆಯೋದು ಇಲ್ಲ ಮಾರೋದು ಇಲ್ಲ, ನನ್ ಸ್ವಂತಕ್ಕೆ ಇಟ್ಕೊಳ್ತೀನಿ. ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಿದ್ರು ಮನೆ ಹಾಳ, ನಿನ್ನ ಮಂಚ ಹಾಳ ಕಣೋ. ನಾ ಚಳ ಬಂದಿನಿಗೆ ನಾ ನಿಮ್ ಮಗಳಾಗಿದ್ದೀನಲ್ಲ. ಹಾ ಹಾ, ನೀನು ನನ್ನ ಮಗಳ ಹಾಗೇ ಇದ್ದೀಯ, ಆದ್ರೆ ನೀನ್ ನನ್ನ ಮಗಳಲ್ಲ. ಲೇ ಮುದಿಯ ಮನೆ ಹಾಳ, ನಿನ್ನ ನಡತೆಗೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸ್ತೀಯ ಕಣೋ. ಸರದಾರ್ ಜೀ ಸರ್ಕ, ಇವಳಿಗೆ ಬಂದಾರಿ ತೋರಿಸು. ಕೇಟಿ ಇಂದ ಮಾಲೆ 50,000. ಹ್ಮ್ 60,000. ಇವತ್ತಲ್ಲ ನಾಳೆ, ಆಜ್ ನಹಿ ಕಲ್ ಅವಲ್ಲ.
ಭೂತಾನ್ ಏಜೆಂಟ್ ಏಕ್ ತೋ ತೀನ್. ಭೂತಾನಿ ಏಜೆಂಟ್ ಒಣ್ಣು ಎರಡು ಮೂನು ಎಟ್ಟು ಸದ್ ಭಗವಾನ್ ಕಿ ಮರ್ಜಿ. ಇವತ್ತು ನಾವು ನಮ್ಮ ಮೇಡಮ್ನ ಬಿಡಿಸಿಲ್ಲ, ಬರ್ದಿಕ್ಕೊಳ್ಳಿ. ಕಳ್ಳರ ಸೇಟು ನಮ್ ಮೇಡಮ್ನ ಸಾಕ್ ಬಿಡ್ತಾನೆ. ಏನೇ ಆಗ್ಲಿ, ಇವತ್ ರಾತ್ರಿ ಎಲ್ಲಾರ್ಗು ನಿದ್ದೆ ಬಂದ್ಮೇಲೆ ನಾವಲ್ಲಿಗೆ ನುಗ್ಲೇಬೇಕು, ನಮ್ ಮೇಡಮ್ನ ಬಿಡಿಸ್ಕೊಳ್ಳೇಬೇಕು. ಏನಾದ್ರೂ ಐಡಿಯಾ ಸಿಕ್ತಾ? ಏನದು ಚಟಾಕಸ್ತೇನ್? ಯಾವ್ದಾದ್ರು ದೊಡ್ಡ ಐಡಿಯಾ ಹೇಳ್ತಾನಂದ್ರೆ ಚೋಟ ಕಸ್ನಂತೆ, ಚೋಟ ಕಸ್ತಿ, ಚೋಟ. ಡೋಂಟ್ ವರಿ, ಇದಕ್ಕೊಂದ್ ದೊಡ್ಡ ಪ್ಲಾನ್ ಮಾಡೋಣ. ಎಲ್ರ ಮುಂದೆ ನೀನ್ ನನ್ನ ಹೋಗದೆ ಅಲ್ಲ, ನಾನ್ ನಿನ್ನ ಅಪ್ಪ ಅಲ್ಲ. ಒಂದ್ ಚೋಟ ಕೊಸ್ಟನ್, ಚೋಟ ಕೊಸ್ಟನ್ ಅಂತ ಚೋಟ ತಂದು ಸುಮ್ನೆ ಬರ. ಕಳ್ಳ ರಾಸ್ಕಲ್, ನೀನ್ ದರ್ಬಾರ್ ನಡೆಸ್ತೇನೋ? ಏ ಆ ಕಡೆ ನೋಡು, ಧರ್ಮಜ್ಯೋತಿ ಸೇಟ್ ಅಂತ ಹೆಸರಿಟ್ಕೊಂಡು ಒಳಗಡೆ ಈ ತರ ಕೆಲಸ ಮಾಡ್ತಾ ಇದ್ಯಾ? ಧರ್ಮಜ್ಯೋತಿನ ನೀನು? ಏಯ್ ಕಳ್ಳರಾಸ್ಕಲ್. ಏ ಕಳ್ಳ ಸೇಟ್ ಬೇಟ, ಮೈನೆ ತುಮಕೋ ಕ್ಯಾಕಿ ಯಾರಿ? ಅಯ್ಯೋ ಲಡ್ಡು ಕಿಲಾತಾವ್ರಿ. ಲಡ್ಡು ಗೆಲಿಟ್ ಮಾಡ್ತೀಯಾ, ಲಜ್ಜ ಕೊಡ್ತೀಯಾ? ಬಾಯ್ ಬಿಟ್ಟ ವಿದ್ಯಾ ಗಂಡ್ಸು, ಬಾಯ್ ಬಿಡ್ತಂಗ್ ಗಂಡ್ಸು ಅವನಿಗೆ. ಮೇಡಮ್, ಮೇಡಮ್ ನಿಮ್ಮನ್ ಬಿಟ್ಕೊಂಡು ಹೋಗಕ್ಕೆ ನಾವಿಲ್ಲಿಗೆ ಬಂದಿರೋದು. ಅಲ್ಲಿ ಬಿಡಿ ಮೇಡಮ್. ಮೇಡಮ್ ಏನಿದು? ಅದು ಹಾಗು ಅಲ್ಲಿ ನಿಂತೇನಲ್ಲ ಆ ಚಂಡಾಲ, ಅವನು ಸುಟ್ಟಿದ್ದು ಕಣಮ್ಮ. ಅಳ್ಬೇಡಿ ಮೇಡಮ್, ಅಳ್ಬೇಡಿ, ಬನ್ನಿ ಹೋಗೋಣ. ಮೇಡಮ್ ಬನ್ನಿ, ಮೇಡಮ್ ಬನ್ನಿ, ಇವಾಗ ನೋಡ್ತೀವಿ, ತಮಾಷೆ ನಾವು ನೋಡ್ಕೊಳ್ತೀವಿ. ಇದೇನೇರಿ ಮೇಡಮ್, ಬನ್ನಿ ಸೇಜಿ ಬನ್ನಿ, ನಿಮ್ಗೆ ಇವತ್ತು ಪೂಜೆ ಮಾಡ್ತೀವಿ. ಒಂದ್ ಚೋಟ ಕೊಸ್ಟನ್ ಸಜ್ಜಿ, ಬೋಲೋ ಬೇಟ. ಐ ಜಿ ಪಿನ ಕೊಲೆ ಮಾಡಿದವ್ರು ಯಾರು? ನಿಜ ಹೇಳು. ನಾನಲ್ಲ. ಗುಂಡಾಡ್ಸಿದ್ ಯಾರು? ನಾನಲ್ಲ. ನಿಜ ಹೇಳಲಿಲ್ಲ ಅಂದ್ರೆ ಡೌಟ್ ಬಿಡ್ತೀವಿ. ನಾನೇ ಭೇಟಿ, ನಾನೇ. ಪಿಸ್ತೂಲ್ ಬದಲಾಯಿಸಕ್ಕೆ ಪ್ಲಾನ್ ಹಾಕಿದ್ದು, ಗುಂಡಾಸು ಅಂತ ಹೇಳಿದ್ದು ನೀನೇ ತಾನೆ? ಹೇಳ್ತೇನು ಸಬ್ಬಗು ಅಂಕಿ ಮರ್ಜಿ. ಏನಂದೆ? ನನ್ನಂದು ಮರ್ಜಿ ಅಂದೆ. ನಾನೇ ಭೇಟಿ, ನಾನೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸಜ್ಜಿ, ಥ್ಯಾಂಕ್ ಯು. ಇವನೊಬ್ಬ ಒಪ್ಕೊಂಡಾಯ್ತು, ಇನ್ನು ನಾಲ್ಕ್ ಜನ ಬಾಕಿ. ಲೋ ಬೀಗ ಬೇಗ ಹಾಕೋ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್. ಕೊಡು ಗುಡ್ ಧರ್ಮ
ಧರ್ಮಜ್ಯೋತಿ ಸೇ. ನಮ್ಮ ಮೇಡಮ್ ನಾ ನೀನು. ಹೀಗೆ ತಾನೇ ಸುಟ್ಟಿದ್ದು ಉರಿಯುತ್ತಾ? ನಿನಗೂ ಉರಿಯಲ್ಲ? ಅಯ್ಯೋ ಪಾಪ,
ಇದಪ್ಪ ಅಲ್ಲೋಣ ಹೊಸ ಬಿಡ್ಸು ನಿಲ್ಸಣ್ಣ ಎತ್ತಿ ಬರ್ತೀನಿ ಬೇಕೋಪ್ ನನ್ ಮಗನೇ ಒಂದೇ ಐತೆ ತಲೆಗೆ ಹಾಕೊಂತೇನೋ ಅಲ್ಲೋಣ ಇನ್ನೊಂದು ಬಿಡ್ಸು ಆಂಜನೇಯ ಸಂಜೀವಿನಿ ಪರ್ವತ ಹೊತ್ಕೊಂಬಂದ ನೀ ಇದನ್ನ ಹೊತ್ಕೊಂಬಂದಿದ್ದೀಯೋ ಅಲ್ಲೇ ಇರು ಬರ್ತೀನಿ ಇನ್ನೊಂದು ಹಾಕ್ಬಿಡ್ತಾರ ಆಗಲಣ್ಣ ಅಪ್ಪ ಆಂಜನೇಯ ನಮಸ್ಕಾರ ಕಳ್ಳೆಕಾಯಿ ಕೊಡ್ತೀನಿ ಕೊಡ ಕಾಲಿಗೆ ಚಪ್ಪರಿಸ್ತೀಯ ಹೋಗ್ಲಿ ಯಾವ ಕಳ್ಳೆಕಾಯಿ ಬೇಕು ಬಿಸಿ ಕಳ್ಳೆಕಾಯಿ ಬೇಕಾ ಹೊಸ ಕಳ್ಳೆಕಾಯಿ ಬೇಕಾ ಚೆನ್ನಾಗಿದೆ ಕೈ ಮುಗಿತೀನಿ ಕೊಡ ನಿನ್ ತಮ್ಮ ಯಾ ಕಣ ಹೊಸ ಶೂ ಎಲ್ಲಿ ಸಿಕ್ತು ಕೊಡ ಹಾಕು ಜಾಣಮಂತ ಥ್ಯಾಂಕ್ ಯು ವೆರಿ ಮಚ್ ತಗೊಂಬಂದಿನ ಹೊಸ ಶೂ ಕೂಡ ಹಾಕೊಂಡು ನೋಡ್ತೀನಿ ಸರಿಯಾಗಿದ್ಯೋ ಇಲ್ಲ ಅಂತ ಏಯ್ ಅಲ್ಲಿ ಬಿಟ್ಟೇನ ಇಲ್ಲ ನನ್ನ ಮಗನ ಎಲ್ಲೋದ ಇವನು ಬೇಕು ನನ್ನ ಮಗನೇ ಅಲ್ಲೋ ಕುಂತಿದ್ಯ ಸೋಂಬೇರಿ ನನ್ನ ಮಗನೇ ಎಲ್ಲೋದ್ರಲ್ಲಿ ನಿದ್ದೇನು ಅಮರ್ ಅಕ್ಬರ್ ಅಂತೋಣಿ ಹಮ್ ಕಿಸಿ ಸೆ ಕಮ್ ನಹಿ ಆ ಹುಡುಗ ನಮ್ಮ ಹುಡುಗ ಯಾರಿಗೂ ಅನುಮಾನ ಬರದೇ ಇರಲಿ ಅಂತ ಕರ್ಕೊಂಬಂದಿದ್ದೆ ವೆರಿ ಗುಡ್ ವೆರಿ ಗುಡ್ ಟೇಕ್ ಇಟ್ ಈ ಕಾರ್ನಲ್ಲಿ ಹೋಗಿ ಕಾರ್ನ ಕೃಷ್ಣಪ್ಪ ಸರ್ಕಲ್ ಹತ್ರ ಬಿಟ್ಬಿಡು ಓಕೆ ಕಮ್ ಆನ್ My dear children. ಒಂದ್ ಚೋಟ ಕೊಸ್ಟಿನ್ ಚೋಟ ಸಿಂಹದ ಬೀಸ ಇಳಿಸ್ ಕೆಣಕ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಯಾವ ಟೈಮ್ ಅಲ್ಲಿ ಸಹಾಯ ಬೇಕಾದ್ರೆ ನಾನ್ ರೆಡಿ ಓಕೆ ಓಕೆ ಗೋಲ್ಡನ್ ಬಿಸ್ಕೆಟ್ ನಿಮ್ಮ ವಯಸ್ಸಿಗೆ ಮೀರಿ ನೀವು ಸಾಹಸ ಮಾಡ್ತಾ ಇದ್ದೀರಾ ದೇವ್ರ ನಿಮ್ಗೆ ಒಳ್ಳೇದ್ ಮಾಡಿ ಒಂದ್ ದೊಡ್ಡ ಕ್ವಶನ್ ನಿಮ್ಗಲ್ಲ ಮೇಡಮ್ ಅಂಜು ನಿನ್ಗೆ ಒಂದ್ ದೊಡ್ಡ ಕ್ವಶನ್ ಈಗ ಹೇಳು ಆ ಕಳ್ಕೊ ನಿಮ್ಗೆಲ್ಲ ಏನ್ ಮಾಡ್ತಿರ್ಬೋದು Thank you.
ಡಿಯರ್ ಪೊಲೀಸ್ ಇನ್ಸ್ಪೆಕ್ಟರ್, ನೀವು ಹಿಡಿಯೋಕಾಗದೇ ಇರೋ ಕಳ್ಳರು ಕೊಲೆಗಾರರನ್ನ ನಾವು ಹಿಡಿತೀವಿ. ಮಿಸ್ಟರ್ ಅಂಜು ಅಂದರೆ ನಮ್ಮ ಕೋತಿ ತಂದಿರೋ ಪೆಟ್ಟಿಗೆಲ್ಲಿರೋ ಹಣ ನಮ್ಮ ಸರ್ಕಾರಕ್ಕೆ ಸೇರಬೇಕು. ಇನ್ನೂ ಸುಮಾರು ಚಿನ್ನದ ಗಟ್ಟಿಗಳನ್ನ ಹೈವೇ ನಂಬರ್ 4 13 ಕಿಲೋಮೀಟರ್ ಹತ್ತಿರ ಇರೋ ಮರದ ಕೆಳಗಿರೋ ಹುತ್ತದಲ್ಲಿ ಹಾಕಿದ್ದೀವಿ, ಅದನ್ನು ತೆಗೆದುಕೊಳ್ಳಿ. ಇಷ್ಟು ಮಾತ್ರ ಅಲ್ಲ, ಆ ಕಳ್ಳ ಕದೀಮರು ಯಶವಂತಪುರ ರಸ್ತೆಯಲ್ಲಿರೋ ನಮ್ಮ ಗೋಡನ್ ನಂಬರ್ 7 ಬೇಕಾದಷ್ಟು ಕಳ್ಳ ಮಾಲನ್ನ ಬಚ್ಚಿಟ್ಟಿದ್ದಾರೆ. ಅದನ್ನು ವಶಪಡಿಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ನಮ್ಮ ಜವಾಬ್ದಾರಿಯೂ ಉಂಟು. ಕಳ್ಳತನ ಮಾತ್ರವಲ್ಲ, ತಾವೇ ಕೊಲೆಗಳನ್ನು ಮಾಡಿ ಬೇರೆಯವರ ಮೇಲೆ ಅಪರಾಧ ಹೊರಿಸಿ ಮರಣದಂಡನೆಗೆ ಗುರಿ ಮಾಡಿದ್ದಾರೆ. ಆ ಕಳ್ಳ ಕದೀಮರನ್ನ ಇನ್ನು ಸ್ವಲ್ಪ ದಿವಸಗಳಲ್ಲಿ ನಾವೇ ನಿಮಗೆ ಸಾಕ್ಷಿ ಆಧಾರ ಸಮೇತ ಹಿಡಿದುಕೊಡುತ್ತೇವೆ. ಇತಿ ವಿಶ್ವಾಸಪೂರ್ವಕವಾಗಿ ಪುಟಾಣಿ ಏಜೆಂಟ್ 1 2 3. ಸಿದ್ದು. ಎಸ್ ಸರ್. ಎಲ್ರ ಅವು ಯಾರು ಸರ್? ಕೋತಿ ಮೇಲೆ ನಾಯಿ ಬಂತಲ್ಲ. ಅಲ್ಲ, ನಾಯಿ ಮೇಲೆ ಕೋತಿ ಸವಾರಿ ಬಂತಲ್ಲ, ಅವ್ರನ್ನ ಕೇಳ್ತಾ ಇದ್ದೀರಾ? ಹೋಗ್ಬಿಟ್ರು ಸರ್. ಯಾಕೆ ಬಿಟ್ರಿ? ಖಂಡಿತ ನಾವು ಬಿಡ್ಲಿಲ್ಲ ಸರ್. ಸರ್, ಸವಾರಿ ತುಂಬಾ ಶಾಕ್ ಆಗಿತ್ತು, ನೋಡಕ್ಕೆ ಬಹಳ ತಮಾಷೆ ಆಗಿತ್ತು ಸರ್. ಹಲೋ ಎಕ್ಸಿಂಗ್, ಕನೆಕ್ಟ್ ಮೀ ಎಸ್ ಪಿ ಮಿಸ್ಟರ್ ಪ್ರಭಾಕರ್ ಪ್ಲೀಸ್. ಕಲ್ ಮಾಲೆ ಎಲ್ಲಿ ಬಚ್ಚಿಟ್ಟಿದ್ದಾರೆ ತೋರ್ಸ್ ನಡಿ, ನಡಿ ತೋರ್ಸ್ ನಡಿ, ನಡಿ ನಡಿ. ಕಮಾನ್, ಏನಿದೆ ಬಾಕ್ಸ್ ಅಲ್ಲಿ? ಹೋಲ್ಡ್ ದಿಸ್ ಫೆಲೋ. 540. ಎಸ್ ಸರ್. ಓಪನ್ ದಿಸ್ ಬಾಕ್ಸ್. ಹೌದು ಸರ್, ಅವರೇ ಸರ್, ಅವರೇ ಸರ್, ನಾನು ನೋಡಿದೆ ಸರ್. ಬಚ್ಚೋ ಪುಟಾಣಿ ಏಜೆಂಟ್. ಪುಟಾಣಿ ಏಜೆಂಟ್? ಅರೇ ಪುಟಾಣಿ ಏಜೆಂಟ್? ಹಾ, ಪುಟಾಣಿ ಏಜೆಂಟ್. ಒಂದು ಚೋಟ ಕ್ವಶನ್. ಹಾ ಬಚ್ಚೋ, ಗಲಾಟೆ ಮಾಡದೆ ಕಾರಣ. ಹಾ, ಪುಟಾಣಿ ಏಜೆಂಟ್ 1 2 3, ನಿಮ್ಮಿಂದ ಬಹಳ ಉಪಕಾರವಾಗಿದೆ. ನಿಮಗೆ ನಾನು ಬಚ್ಚಿ ಕೊಡ್ತೀನಿ, ಅಲ್ಲಿವರೆಗೂ ನೀವು ರೆಸ್ಟ್ ಇಟ್ಕೊಳ್ಳಿ. ಸಬ್ ಭಗವಾನ್ ಕಿ ಕಾಪಾಡ್ಬೇಕು. ಶೃಂಗಾರಿ ಬಾಬು ಹೋಗಿದ್ದೆ.
ಬನ್ನಿ ಬನ್ನಿ ನೋಡಿದ್ರ ಆ ಕಾಲದ ಗತಿ ಏನಾಗಿದೆ ಈಗ ಬನ್ನಿ ಮಕ್ಕಳು ಹೋಗೋಣ ನಡೀರಿ ಬನ್ನಿ. ನಮ್ಮ ನಗರದಲ್ಲಿ ಮಾತ್ರವಲ್ಲ ರಾಜ್ಯದಲ್ಲೇ ಮಹತ್ತಾದ ಗೌರವಾದರಲ್ಲಿ ಪಾತ್ರರಾಗಿದ್ದ ಧರ್ಮಜ್ಯೋತಿ ಸೇಠ್ ಮಾಣಿಕ್ಲಾಲ್, ಕರುಣಾಮಯಿ ಕರಮ್ಚಂದ್, ಮಹಾದಾನಿ ಜಂಬುಲಿಂಗಂ, ಸಮಾಜ ಸೇವಕ ಬಹದ್ದೂರ್ ಕುಟ್ಟಿ, ಉದಾರಿ ಶ್ರೀಮಂತ ಜಮಾಲ್, ಈ ಐವರು ಇಂದು ಅಪರಾಧ ಸ್ಥಾನದಲ್ಲಿ ನಿಂತಿದ್ದಾರೆ. ಸಾಕ್ಷ್ಯಾಧಾರಗಳಿಂದ ಇವರು ಮನುಷ್ಯರಲ್ಲ, ಗೋಮುಖ ವ್ಯಾಘ್ರಗಳೆಂದು ಸಾಬೀತಾಗಿದೆ. ಹತ್ತಾರು ಕೊಲೆ, ಸುಲಿಗೆ, ಕಳ್ಳ ವ್ಯಾಪಾರ ಮುಂತಾದ ದೇಶದ್ರೋಹ ಕೃತ್ಯಗಳಲ್ಲಿ ಈ ಐವರದ್ದೇ ಮುಖ್ಯ ಪಾತ್ರವೆಂದು ನಿರ್ಧಾರವಾಗಿದೆ. ಐಜಿಪಿ ಬಾಲಕೃಷ್ಣ ಅವರನ್ನು ತಾವುಗಳೇ ಗುಂಡಿಟ್ಟು ಕೊಂದು ಆ ಕೊಲೆ ಅಪರಾಧವನ್ನು ನಿಷ್ಠಾವಂತ ಅಧಿಕಾರಿ ಮುರಳಿಯ ಮೇಲೆ ತಂದು ಶ್ರೀ ಮುರಳಿಯವರಿಗೆ ಮರಣದಂಡನೆಯನ್ನು ಈ ನ್ಯಾಯಪೀಠದಿಂದಲೇ ಮಾಡಿಸುವಷ್ಟು ಚಾಣಾಕ್ಷತ್ರವನ್ನು ತೋರಿಸಿದ್ದಾರೆ. ಈ ಐದು ಜನರು ಸಮಾಜ ಸರ್ಪಗಳು, ದುಷ್ಟರು, ದೂರ್ತರು. ಇವರಿಗೆ ತಕ್ಕ ಶಿಕ್ಷೆ ಎಂದರೆ ಮರಣದಂಡನೆಯೇ ಸರಿ. ಈ ಅಪರಾಧಿಗಳನ್ನು ಸಾಕ್ಷ್ಯ ಸಮೇತ ಹಿಡಿದ ಕೀರ್ತಿ ಪುಟಾಣಿ ಏಜೆಂಟ್ 1, 2, 3 ಸೇರುತ್ತದೆ. ಈ ಮಕ್ಕಳ ಸಾಹಸ ಕಾರ್ಯವನ್ನು ನ್ಯಾಯಸ್ಥಾನ ಮಾತ್ರವಲ್ಲ ಸರ್ಕಾರ, ರಾಜ್ಯದ ಜನತೆ ಅಭಿಮಾನ, ಹೆಮ್ಮೆಯಿಂದ ನೋಡಿ ಆಧರಿಸಬೇಕಾಗಿದೆ. ವಿನಾಕಾರಣ ಇಷ್ಟು ಕಾಲ ಮನೋವೇದನೆಗೆ ಗುರಿಯಾಗಿ ಚಿತ್ರಹಿಂಸೆ ಅನುಭವಿಸಿದ ಪೊಲೀಸ್ ಅಧಿಕಾರಿ ಶ್ರೀ ಮುರಳಿಯವರನ್ನು ನಿರಪರಾಧಿಯನ್ನು ತೀರ್ಮಾನಿಸಿ ನ್ಯಾಯಾಲಯ ಅವರಲ್ಲಿ ಕ್ಷಮೆ ಕೋರಿ ಬಿಡುಗಡೆ ಮಾಡಲಾಗಿದೆ. ಸಂತೋಷ ಏನು, ಉಲ್ಲಾಸ ಏನು, ವಿಶೇಷ ಈ ದಿನ ಎಂದು ಮುಗಿಯದ ಪ್ರೇಮ ಬಂಧನ. ಜನ್ಮ ಜನ್ಮದ ಆತ್ಮ ಬಂಧನ, ಏನು ಸಂತೋಷ ಏನು, ಉಲ್ಲಾಸ ಏನು, ವಿಶೇಷ ಈ ದಿನ ಎಂದು ಮುಗಿಯದ ಪ್ರೇಮ ಬಂಧನ. ಜನ್ಮ ಜನ್ಮದ ಆತ್ಮಬಂಧನ. ನನ್ನಾಸೆ ನಿನ್ನಾಸೆ ಒಂದಾಗಿ ಸೇರಿ ಏನೇನು ಕೋರಿ ಉಯ್ಯಾಲೆ ತನಾಡಿದೆ. ದಾಹವು ಮೋಹವು ಕೂಬಳ್ಳಿಯೊಂದು ಮರ ಸುತ್ತಿ ಬಂದು ತಾನೀಡೆ ಆಲಿಂಗನ. ಏನೋ ಸಂತೋಷ ಏನೋ ಉಲ್ಲಾಸ ಏನೋ ವಿಶೇಷ ಈ ದಿನ ಎಂದು ಮುಗಿಯದ ಪ್ರೇಮ ಬಂಧನ. ಜನ್ಮ ಜನ್ಮದ ಆತ್ಮ ಬಂಧನ.
ಹರಾಡಿದೆ. ನಮ್ಮ ತರಂಗ ಆನಂದ ರಂಗ ಅನುರಾಗ ತಂದಿದೆ. ಬಂಗಾಳಿ ಪಂಪಾದ ಸಂದೇಶ ಸಾರಿದೆ. ಏನು ಸಂತೋಷ, ಏನು ಉಲ್ಲಾಸ, ಏನು ವಿಶೇಷ ಈ ದಿನ ಎಂದು ಮುಗಿಯದ ಪ್ರೇಮ ಬಂಧನ, ಆತ್ಮ ಬಂಧನ, ಆತ್ಮ ಬಂಧನ. ಸಾಕೋದಕ್ಕೆ ಈ ಕೆಲಸ ಮಾಡ್ತಿರೋ
ಫೋನ್. ಹಲೋ, ಹಾ ಧರ್ಮಜ್ಯೋತಿ ಬೋಲ್ ರಾವ್. ಯಾರು ನೀವು? ಪುಟಾಣಿ ಏಜೆಂಟ್ ಭೂತ ನಂಬರ್ ಒನ್. ಪುಟಾಣಿ ಏಜೆಂಟ್ ಭೂತ ನಂಬರ್ ಟೂ. ಸಬ್ ಭಗವಾನ್ ಕಿ ಮರ್ಜಿ. ಏನು ಗೊತ್ತಾಗ್ತಿಲ್ಲ, ಎಲ್ಲಿ ಹೋದ್ರು ಮಕ್ಕಳು. ಸಾರಿ ಸರ್, ಇಡೀ ಸಿಟಿನೆಲ್ಲ ಹುಡುಕಿದ್ದಾಯ್ತು, ಮಕ್ಕಳು ಸುಳಿವೇ ಸಿಗ್ಲಿಲ್ಲ. ಓಕೆ, ಯು ಕ್ಯಾನ್ ಗೋ. ಎಸ್ ಸರ್. ಮಿಸ್ಟರ್ ಪ್ರಭಾಕರ್, ನಮ್ಮಿಂದ ಹಣ ಕೇಳೋಕ್ಕೋಸ್ಕರ ಯಾರಾದರೂ ಮಕ್ಕಳನ್ನ ಕಿಡ್ನಾಪ್ ಮಾಡಿರ್ಬೋದೆ? ಎಸ್ ಪಿ ಪ್ರಭಾಕರ್ ಸ್ಪೀಕಿಂಗ್. ಹಾಂ, ಇನ್ನು ಮಕ್ಕಳ? ಹಾಂ, ಅಲ್ಲಿದ್ದಾರೆಯೇ. ಓಕೆ, ಈಗಲೇ ಬಂದ್ಬಿಡ್ತಾ ಇದ್ದೀವಿ. ಮಕ್ಕಳು ಎಲ್ಲಿದ್ದಾರಂತೆ? ಬನ್ನಿ ಹೋಗೋಣ. ಗಲಾಟೆ ಮಾಡಬಾರ್ದು. ನಿಮ್ ಗಲಾಟೆಯಿಂದ ಅವ್ರಿಗೇನಾದ್ರು ಎಚ್ಚರ ಆಗ್ಬಿಟ್ರೆ ಅವ್ರು ಬದುಕೋ ಸಂಭವನೇ ಕಡಿಮೆ. ಏನಾಗಿದೆ? ಸುಂದರ್, ಹೇಗಾಯ್ತು? ನಾವು ನಿಮ್ ಕೇಳ್ತಾ ಇದೀವಯ್ಯ. ನನಗೇನು ಗೊತ್ತು? ನನಗೇನು ಗೊತ್ತು? ಆ ಪಾಂಡ್ರಂಗನ ಗೊತ್ತು. ನನಗೆ ಗೊತ್ತಿರೋದು ಇಷ್ಟೇಪ್ಪ, ನರ್ಸಿಂಗ್ ಹೋಮಿಗೆ ಕಾಲಿಟ್ಟಿದ್ದಾಗೆ ಒಂದು ಮಿಸ್ಟೀರಿಯಸ್ ಕಾಲ್ ಬಂತು. ಸೆಂಟ್ರಲ್ ಜೈಲ್ ಹಿಂಭಾಗದಲ್ಲಿ ಒಂದು ಆಕ್ಸಿಡೆಂಟ್ ನಡೆದ್ಬಿಟ್ಟಿದೆ. ಮೂರು ಮಕ್ಕಳು ಪೆಟ್ಟು ತಿಂದು ಆಗಲೋ ಇಲ್ಲೋ ಅನ್ನೋ ಹಾಗಿವೆ, ಬಂದು ಜೀವ ಉಳಿಸಿ ಅಂತ. ಯಾರು ಮಾತಾಡ್ತಿರೋದು? ಯಾರು ಮಾತಾಡ್ತಿರೋದು ಅಂತಂದೆ. ಉತ್ತರವೇ ಇಲ್ಲ, ರಿಸೀವರ್ ಇಟ್ಬಿಡು. ಏನ್ ಮಾಡ್ಲಿ, ಏನ್ ಮಾಡ್ಲಿ? ಮೂರು ಜೀವದ ಪ್ರಶ್ನೆ. ಸರಿ, ಹೋದೆ ಹೋದೆ ಹೋಗಿ ನೋಡ್ತೀನಿ. ರಕ್ತ ರಕ್ತ ರಕ್ತ. ಏನಾಗ್ತಿದೆ? ರಕ್ತ ರಕ್ತ ರಕ್ತ. ಮೂರು ಮಕ್ಕಳು ಪ್ರಜ್ಞೆ ಇಲ್ದೇ ಇವೆ. ಡಾಕ್ಟರ್ ಮುಂಚೆನೆ ಪೊಲೀಸರು ಬಂದಿರಬೇಕು. ಇನ್ನು ಪೊಲೀಸರು ಕಾಯ್ತು ಅಂತಂದ್ರೆ ಆ ಮೂರು ಮಕ್ಕಳು ಜೀವ ಉಳಿಯೋ ಸಂಭವನೂ ಇಲ್ಲ. ಮಕ್ಕಳು ತಿನ್ನ ಕ್ಯಾಪ್ ಬಂತು. ಬಂದೆ ಬಂದೆ. ಇದು ನನ್ನ ಮಗಳ ಬ್ಯಾಗ್ ನಲ್ಲಿ. ಪುಟಾಣಿ ಏಜೆಂಟ್ 1 2 3. ನೋ, ನೀವು ಹಾಗೆಲ್ಲ ಮುಟ್ಟಬಾರದು ಡಾಕ್ಟರ್. ಮಕ್ಕಳ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ತಾನೆ? ಅಯ್ಯೋ, ನಾನು ಹೇಳ್ದ ಕೇಳಿದ್ರೆ ಅವ್ರ ಜೀವಕ್ಕೆ ಏನು ಅಪಾಯ ಇಲ್ಲ. ನೋಡಿ, ನೀವು ಅವ್ರನ್ನ ಡಿಸ್ಟರ್ಬ್ ಮಾಡದೆ ಹೋಗಿ. ನಿಮ್ ಮಕ್ಕಳ ಹಿತದೃಷ್ಟಿ ಪ್ಲೀಸ್ ಗೋ. ಬೈ ದ ಬೈ ಡಾಕ್ಟರ್, ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕಾಗಿ, ಆಮೇಲೆ ಬರ್ತೀನಿ. ಓಕೆ, ರೋಹಿ ಅವ್ರ ಡಿಸ್ಟರ್ಬ್ ಮಾಡೋದ್ ಬಾ, ಹೋಗೋಣ.
ಇಲ್ಲ ಬಾ ಹೋಗೋಣ. ಹ್ಮ್ ಹ್ಮ್ ರಾತ್ರಿ ನಾವು ಮನೇಲಿ ಇಲ್ದೆ ಇದ್ದಿದ್ದಕ್ಕೆ ನಾವು ಮಾಡಿದ ಪ್ಲಾನ್ ಸಕ್ಸಸ್. ಪಾಂಡುರಂಗ ಪಾಂಡುರಂಗ ಏನ್ ಹುಡುಗರಪ್ಪ ನೀವು? ಒಂದು ಛೋಟ ಕ್ವಶನ್. ಕ್ವಶನ್ ಮುರಳಿ ಅಂಕಲ್ ಡೈರಿಲಿ ಅನುಮಾನ ಅಂತ ಬರ್ದಿರೋದು ಹೆಣದ್ಮೇಲ ಸಮಾಧಿ ಮೇಲ ಹೆಣದ್ಮೇಲೆ ಅಚ್ಚರಿ ಹೆಣದಲ್ಲಿ ಭೂತ ಇರಲ್ವಾ? ಇರುತ್ತೆ. ಹಾ ಇರುತ್ತೆ. ನೋಡ್ಬೇಕಲ್ಲ. ನೋಡ್ಬೇಕಾ? ನೋಡ್ಲೇಬೇಕಾ? ನೋಡ್ಲೇಬೇಕಾ? ತೋರಿಸ್ತೀನಿ ಬಾ.
ಅಂಜು ಬೈಲಿ ಬಾ ಬಾ ಟೈಗರ್, ನೀನ್ ಹೋಗಿ ಮೇಡಮ್ ನ ಕರಾಟೆ ಮಾಸ್ಟರ್ ನ ಕರ್ಕೊಂಡ್ ಬಾ. ನಿಮ್ ಟೈಗರ್ ನಾನು ಎಲ್ಲಿ ಕೇಳ್ಕೊಂಡ್ ಹಾಗಾದ್ ನಮ್ಮ ಪುಟಾಣಿಗಳು ಏನು ಆಪತ್ ಮೇಲಿರಬಹುದು. ಬನ್ನಿ ಹೋಗೋಣ ಪ್ಲೀಸ್. ದೋಸ್ತೋ ಮಿಲ್ ಗಯಾ, ವಜ್ರ ಮಿಲ್ ಗಯಾ. ಅಬ್ ತಕ್ ನಾವು ಪಂಚ್ ಲೋಕ್ ಈ ಸಿಟಿಗೆ ಪಾಳ್ಳೆಗಾರರಾಗಿದ್ವಿ. ಆಜ್ ನಹೀ ನಹೀ, ಪುಟಾಣಿ ಏಜೆಂಟ್ ಏಕ್ ದೋ ತೀನ್ ನಮ್ಮನ್ನ ಬರಬಾದ್ ಮಾಡ್ಬೇಕು. ಗೋಡೋನ್ ಸಾಕ್ ಹೋಯ್, ಗೋಡಂ ಪಿಚ್ಚಕ್ ಹೋಯ್, ಸುಂದರ್ ಚೋಕ್ರಿಯಾ ಹೋದ್. ಈ ಐದು ಹುಲಿಗಳ ಗುಟ್ಟು ಆ ಮೂರು ಇಲಿಗಳ ಗೊತ್ತಾಗೋಯ್ತು. ನಮಗಿರೋದೊಂದೇ ದಾರಿ, ಈ ಕನ್ನಡಿ ದೇಶದಿಂದ ಪರಾರಿ. ಬರಾಬರ್ ಸೇಜಿ, ಲೈಕ್ ಏನ್ ನಮ್ದು ಶೇರ್ ನಮ್ದಿಗೆ ಕೊಟ್ಬಿಡಿ. ಶೇರು? ಆಮಾ ಹೌದು, ಕೊಡ್ಲೇಬೇಕು. ನಿನ್ ಮಾತ್ ಕೇಳಿ ನಾನ್ ಐಜಿಪಿ ಕೊಲೆ ಮಾಡಿದೆ. ಕೊಟ್ಟ ಮಾಲ್ ತಯಾರ್ ಮಾಡಿದ್ವಿ, ಪಾಪನ ಸಣ್ಣ ಮಕ್ಕಳ ಬೆಂಬಲ ಮಾಡಿದ್ವಿ. ದಗಾಕೋರ್ ಧರ್ಮ ಜ್ಯೋತಿ, ನಿನ್ನ ದೊಡ್ಡ ಮನುಷ್ಯನ ಮಾಡೋದಕ್ಕೋಸ್ಕರ ನಾವು ಕಳ್ಳಿ ವ್ಯಾಪಾರ ಕೇಳಿದ್ವಿ, ಹತ್ತಾರು ಕೊಲೆ ಮಾಡಿದ್ವಿ. ಇಪ್ಪ ಎಂಗಳಿಗೆ ಸ್ಪಂದನಾಮ ಹಾಕಿ ನಮ್ಮ ಕೊಲೆ ಕೊಂಡೋಕೆ ಪಿಸ್ತೂಲ್ ತೋರಿಸ್ತೀಯ ಸೇಟು? ಇದು ಧರ್ಮ, ಇದೇ ಧರ್ಮ ಜ್ಯೋತಿ ಸೇಜಿ ಧರ್ಮ. ನಿಮ್ ಚಾರ್ ಜನದ್ದು ಕರ್ಮ. ಧರ್ಮ ಜ್ಯೋತಿ ಪುಟಾಣಿ ಮಾತಾಡಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇನ್ನಿಬ್ಬರ ಬಿಟ್ಟಕ್ಕಾಗಲ್ಲ. ತೀರ್ಕೊಳ್ಳೋದಕ್ಕೋಸ್ಕರನೇ ನಾನು ಜೈಲಿಂದ ತಪ್ಪಿಸ್ಕೊಂಡ್ ಬಂದೆ. ಇನ್ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ? ದೋಸ್ತೋ ದೋಸ್ತೋ
ಈಗ ನಾವೆಲ್ಲ ಅಪಾಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ನಾವೆಲ್ಲ ಈಗ ಒಂದಾಗ್ಬೇಕು, ಯಾಕಾದ್ರೂ ಇಲ್ಲಿಂದ ಬಚಾವ್ ಆಗ್ಬೇಕು. ಕೋಟಿ ಹೊಂದ್ಕೊಂಡು ಹೋಗಿರೋ ಡೈಮಂಡ್ ಗಳನ್ನ ನಾವೆಲ್ಲರೂ ಹಚ್ಕೋಬೇಕು. ಮತ್ತೆ ನಮಗ್ ಮೋಸ ಮಾಡ್ದೆ ನಾವೇ ನಿಮ್ದು ಕೈಮ ಮಾಡ್ತಾರೆ. ಸರ್ ಭಗವಾನ್ ಕಿ ಮರ್ಸಿ, ಮೊದಲು ಇಲ್ಲಿಂದ ಬಚಾವ್ ಆಗೋಣ. ನನಗೆ ಭಗವಾನ್ ಇಲ್ಲಿಂದ ಯಾರಾದ್ರೂ ಕಣ್ಣು ಶೂಟ್ ಮಾಡ್ಬಿಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗಿರ್ಬೇಕಲ್ಲ, ಮುರಳಿ ಜೈಲಿನಿಂದ ಹೇಗೆ ತಪ್ಪಿಸ್ಕೊಂಡ ಅಂತ. ಹೌದು ಸರ್, ಆ ಬದಮಾಸು ಆ ಪುಟಾಣಿ ಏಜೆಂಟ್ಗಳು ನಮ್ಮ ಮಕ್ಕಳು ಅಂತ ಗೊತ್ತಾದ್ಮೇಲೆ. ನಿಮ್ಮ ಮಕ್ಕಳ? ಹೌದು, ಅದಕ್ಕೆ ನಾವು ಪುಟಾಣಿ ಏಜೆಂಟ್ಗಳನ್ನ ಫಾಲೋ ಮಾಡ್ತಿದ್ವಿ. ನಿನ್ನೆ ನಮಗೆ ಅನುಮಾನ ಬಲವಾಯಿತು, ಮುರಳಿ ತಾನಾಗೆ ಜೈಲಿಂದ ತಪ್ಪಿಸ್ಕೊಂಡು ಬರೋದು ಅವಕಾಶ ಮಾಡಿಕೊಟ್ಟು ಅವನ್ನೇ ಹಿಂಬಾಲಿಸ್ಕೊಂಡ್ಬಂದು. ಇನ್ನು ನೀವು ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಭಗವಾನ್ ನೋಡಿ ನಿಮ್ಮ ಮಕ್ಕಳ ಗತಿನ. ಏಯ್ ಕೇಪ್ರಿ ಕರ್ರ, ಏಯ್ ಚೋಟಾ ಕ್ವಶನ್, ನಮ್ದು ವಿಷಯ ಎಲ್ಲ ರೆಕಾರ್ಡ್ ಮಾಡಿದ್ಯಾ? ದೋಸ್ತ ಬಡೇ ಬಡೇ ಲೋಕ್ ನಮ್ಮನ್ನ ಪಾಸಿಗೆ ಹಾಕ್ತಾರಂತೆ, ನೋಡಿ ಯಾರು ಪಾಸಿಗೆ ಹೋಗ್ತಿದಾರೋ. ಒಂದ್ ಚೋಟ ಕ್ವಶನ್, ನೀನ್ ಹೊಡೆದಾಕಿದ್ದು ಬರೀ ಟೇಪ್ ರಿಕಾರ್ಡ್ರ ಕ್ಯಾಸೆಟ್ ಇಲ್ಲಿದೆ. Thank you.
ಸಬ್ ಭಗವಾನ್ ಥ್ಯಾಂಕ್ ಯು ಪುರಾಣಿ ಏಜೆಂಟ್. ವೆರಿ ಗುಡ್ ಮೈ ಡಿಯರ್ ಬಾಯ್, ನಿಮ್ಮಿಂದ ನಿಜವಾದ ಅಪರಾಧಿಗಳು ಸಿಕ್ಕಿದ್ರು, ನಿರಪರಾಧಿಗೆ ಬಿಡುಗಡೆನೂ ಆಗುತ್ತೆ. ನೀವು ನಮ್ಮ ಮಕ್ಕಳ ಅರ್ಧಕ್ಕೆ ಸಾರ್ಥಕವಾಯ್ತು. ಡ್ಯಾಡಿ ಯಾರು ಗೊತ್ತಾ? ನಮ್ಮ ಮಕ್ಕಳು ಪುಟಾಣಿ ಏಜೆಂಟ್ ಒನ್, ಪುಟಾಣಿ ಏಜೆಂಟ್ ಟು, ಪುಟಾಣಿ ಏಜೆಂಟ್ ತ್ರೀ. Oh, 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 oh.